ನಿಜಕ್ಕೂ ಗುರುಪ್ರಸಾದ್ ಈಕ್ವಲ್ಸ್ ಶನಿ. ಗಂಡಸಾಗಿ ನಾನೇ ಹೇಳಕ್ಕೆ ಕಷ್ಟ ಆಗುತ್ತೆ ಅಂತಂತ ಪದಗಳು ಅವರು ಹೆಂಗಸು ಬರೆದಿದ್ರು. ಪರಮ ನೀಚ ಗುರುಪ್ರಸಾದ್ ಸ್ಟೇಷನ್ನ ಹಿಂದೆ ಮುಂದೆ ಎಲ್ಲೋ ಕಾರಲ್ಲಿ ನಿಂತ್ಕೊಂಡು ಡಿಕ್ಟೇಟ್ ಮಾಡ್ತಿದ್ದಾನೆ ಫೋನಲ್ಲಿ. ಅವರು ಸ್ಟೇಟಸ್ ಎಲ್ಲ ಹಾಕೊಂಡಿದ್ದಂತೆ, ಗುರುಪ್ರಸಾದ್ ಅರೆಸ್ಟ್ ಆದ 3 ಗಂಟೆಯಲ್ಲಿ ಬೇಲ್ ತಗೊಂಡ್ಬಂದ ಅಂತ. 3 ಗಂಟೆಯಲ್ಲಿ ಬೇಲ್ ತಗೊಂಡಿದ್ದಲ್ಲಪ್ಪ, ವಿಷಯ ಇರೋದು ಯಾಕೆ ಹೋದೆ ಅರೆಸ್ಟ್ ಆದ ಅನ್ನೋದು ಹೇಳಬೇಕಲ್ವಾ. ನಮಸ್ಕಾರ ಸಿನಿವುಡ್ ಪ್ರೇಕ್ಷಕರಿಗೆ ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸ್ ಅಂತ. ನಾನು ನಿಮಗೆ ಇವತ್ತೊಂದು ಕತೆ ಹೇಳೋಣ ಅಂತ ಬಂದಿದ್ದೀನಿ. ಕತೆಯಲ್ಲಿ ಹೀರೋನು ನಾನೇ, ಕೆಲವೊಂದು ಕಡೆ ವಿಲನು ನಾನೇನೇ. ಏನಾಗಿದೆ, ನಾನು ನಿಮಗೆ ಗೊತ್ತಿರಬೇಕು, ರೀಸೆಂಟಾಗಿ ಎಲ್ಲ ಕಡೆ ನೋಡಿರ್ತೀರ, ಗುರುಪ್ರಸಾದ್ ಅರೆಸ್ಟ್ ಆದರು, ಮಠ ಎದ್ದೇಳು ಮಂಜುನಾಥ ಡೈರೆಕ್ಟರ್ ಗುರುಪ್ರಸಾದ್ ಅವರು ಅರೆಸ್ಟ್ ಆದರು ಅಂತ. ಹೌದು, ಅದಕ್ಕೆ ಅವ್ರ ಕಡೆಯಿಂದ ವಂಚನೆಗೆ ಒಳಗಾದವನು ನಾನೇ. ನಂದೇ ಕತೆ ಹೇಳೋಣ ಅಂತ ಬಂದಿದ್ದೀನಿ. ನಂದು ಕತೆ ಏನು ಹೇಳೋಣ ಅಂತಂದರೆ, ಸುಮ್ಮನೆ ಟೈಮ್ ಪಾಸ್ಗೆ ಹೇಳೋಕ್ಕೆ ಬಂದಿಲ್ಲ. ಸೊ ನಂತರ ಮೋಸ ಹೋದವರು ಮೋಸ ಹೋಗಬಾರ್ದು ಅನ್ನೋದಕ್ಕೆ ನಾನು ಹೇಳೋಕ್ಕೆ ಬಂದಿರೋದು. ನನಗೆ ಸಿನಿಮಾ ಫಸ್ಟಿಂದ ಪ್ಯಾಷನ್ನು. ಸೊ ಈಗೇನಾಗುತ್ತೆ, ಯಾರೋ ಒಬ್ಬರು ಏನಾದರೂ ಒಂದು ಒಳ್ಳೆ ಮಾತು ಹೇಳಿದ್ರೆ, ಸೊ ಜಗತ್ತಿಗೆ ಹೇಳಬೇಕು ಅಂತ ಇರೋದು ಪ್ರಪಂಚದಲ್ಲಿ 3ೇ ಮಾಧ್ಯಮ, ಒಂದು ಸ್ಪೋರ್ಟ್ಸು, ಒಂದು ಸಿನಿಮಾ, ಒಂದು ರಾಜಕೀಯ. ಸ್ಪೋರ್ಟ್ಸು ನಾವು ಅಷ್ಟು ಎಲಿಜಿಬಲ್ ಇಲ್ಲ, ರಾಜಕೀಯದಲ್ಲಿಲ್ಲ. ಸಿನಿಮಾ ಫಸ್ಟಿಂದ, ಚಿಕ್ಕ ವಯಸ್ಸಿಂದ ನನಗೊಂದು ಪ್ಯಾಷನ್ನು. ಏನೋ ಇದೆ ಇದರಲ್ಲಿ, ಏನೋ ಒಂದು ಮ್ಯಾಜಿಕ್ ಇದೆಯಲ್ಲ ಅಂತ. ಏನಂದರೆ, ಕೆಲವೊಂದು ಸತಿ ನಮ್ಮ ಕಷ್ಟಗಳನ್ನ ನಾವು ಹೇಳ್ಕೊಂಡಿರೋ ಇರೋದು ಒಬ್ಬ ಹೀರೋ ಹೇಳಿಬಿಟ್ರೆ, ಸೊ ಅವನ್ನ ಆರಾಧಕರಾಗಿ ಹೋಗ್ತೀರಿ. ಏ, ನನ್ನ ರೆಪ್ರೆಸೆಂಟಿವ್ ಅವನು, ಆವಾಗ ನಾವು ಅವರ ಅಭಿಮಾನಿಗಳಾಗಿ ಹೋಗ್ತೀರಿ. ಈ ಥರ ಇದ್ದಾಗ ಏನಾಗಿದೆ, ಮಠ ಎದ್ದೇಳು ಮಂಜುನಾಥ ಸಿನಿಮಾ ನಾನು ನೋಡಿದೆ. ಆ ನೋಡಿದಾಗ ಡೈರೆಕ್ಟ್ರು ಯಾರಪ್ಪ ಇದು, ಏನು ಇಷ್ಟು ಕಂಟೆಂಟು, ಕಂಟೆಂಟ್ ಓರಿಯೆಂಟೆಡ್, ಇಷ್ಟು ರಾ ಫಿಲಮ್ ತೆಗೆದಿದ್ರಲ್ಲ, ನಿಜವಾಗೂ ಚೆನ್ನಾಗಿದೆ, ಆ ಜಾನರೇ ಇದುವರೆಗೂ ಬಂದಿರಲಿಲ್ಲ, ಹೌದಲ್ವ ಅಂದ್ಬಿಟ್ಟು ಯಾರಿದು ಡೈರೆಕ್ಟ್ರ್ ಅಂತೆಲ್ಲ ಊದ್ಸ್ಕೊಂಡು, ಅವತ್ತಿಂದ ನಾನು ಅವರು ಡೈರೆಕ್ಟ್ರ್ ಗುರುಪ್ರಸಾದ್ ಅವ್ರ ಅಭಿಮಾನಿ ಆದೆ. ಆಮೇಲೆ ಹೀಗೆ ಇದ್ದಾಗ ಎಷ್ಟೊಂದು ಸತಿ ಅವ್ರು ರೋಡೆಲ್ಲ ಹೋಗೋವಾಗೆಲ್ಲ ಈ ಕಾರಿಂದೆಲ್ಲ ಓಡೋಗಿದ್ದೀನಿ, ಅಷ್ಟು ಆರಾಧಕ ನಾನು. ಕಾರಿಂದೆಲ್ಲ ಓಡೋಗಿದ್ದೀನಿ ಅವ್ರನ್ನ ಮೀಟ್ ಮಾಡಬೇಕು, ಒಂದು ಸಾರ್ ಹಾಯ್ ಅನ್ನಬೇಕು, ಒಂದು ಸೆಲ್ಫಿ ತೊಗೊಬೇಕು ಅಂತ. ಆಮೇಲೆ ಬರ್ತಾ ನಮ್ಮ ಅನುಭವ ಆದಮೇಲೆ ಗೊತ್ತಾಯಿತು, ಸಿನಿಮಾ ರಂಗ ಅನ್ನೋದು ಏನಾಗಿದೆ, ಒಂದು ಬೆಳಕಿಗೆ ಬೆಂಕಿಗೆ ಹೋಗಿ ನಮ್ಮಂಥವರೆಲ್ಲ ಬೀಳೋ ಪತಂಗಗಳ ಥರ. ಅದು ಸಿನಿಮಾ ರಂಗ ಅಂತಂದರೆ ನಿಜವಾಗ್ಲೂ ಅದೊಂದು ಬೆಳಕಿಗೆ ಹೋಗಿ ಸಾಯೋ ಅಂತ ನಮ್ಮಂಥವ್ರು ಆಸೆ ಕಟ್ಕೊಂಡ್ಬಂದು ಬೀಳೋ ಥರ ಹುಳುಗಳ ಥರ. ಏನಾಗಿದೆ, ನನ್ನ ಗುರುಪ್ರಸಾದ್ ಅವರು ಅಭಿಮಾನಿ ಆದೆ ಮಠ ಎದ್ದೇಳು ಮಂಜುನಾಥ ನೋಡಿ, ಅವ್ರನ್ನ ಮೀಟ್ ಆಗಬೇಕು ಅಂತಿದ್ದೆ. ಆಗ ಎಷ್ಟೊಂದು ಸತಿ ಅವ್ರನ್ನ ಚೇಂಜ್ ಮಾಡ್ಕೊಂಡೋದೇ ಸಿಗಲಿಲ್ಲ. ಆಮೇಲೆ ಏನಾಯಿತು, ಆ್ಯಕ್ಚುಲಿ ಹೀಗೆ ಇದ್ದಾಗ ಏನಾಯಿತು, ಅವರು ಒಂದು ಸತಿ ಸ್ಕ್ರಿಪ್ಟ್ ರೈಟಿಂಗ್ ಕ್ಲಾಸ್ ಮಾಡ್ತಾಯಿದ್ದೀನಿ ಅಂತ ಒಂದು ಕಡೆ ಅನೌನ್ಸ್ ಮಾಡಿದ್ರು, ಸ್ಕ್ರಿಪ್ಟ್ ರೈಟಿಂಗ್ ಕ್ಲಾಸ್ ಮಾಡ್ತಾಯಿದ್ದೀನಿ, ಸೊ ಬರ್ಬೋದು ಆಸಕ್ತರು ಅಂತಂದ್ಬಿಟ್ಟು. ಸೊ ನಾನು ಹೋದೆ, ನನಗೆ ಸಿನಿಮಾ ರಂಗದಿಂದ ಫಸ್ಟ್ ಆಯಿತು, ಪ್ಲಸ್ ಅವರು ಅವ್ರ ಅಭಿಮಾನಿ ಕೂಡ ಅಲ್ವಾ, ಸರಿ ಎರಡೂ ಒಟ್ಟಿಗೆ ಸಿಗ್ತಾ ಇದೆಯಪ್ಪ, ಯಾಕೆ ಬಿಡಬೇಕು ಅಂತ ಹೋದೆ. ಸೊ ಹೋದಾಗ ಏನಾಯಿತು, ಆಯಿತು 65,000 ರೂಪಾಯಿ ಫೀಸ್ ಅಂತಂದರು. 65,000 ಆಯಿತು, ನಮ್ಮ ಮನೆಗೆ ಗೊತ್ತಿಲ್ಲದಂಗೆ ನಾನೇ 65,000 ಹೇಗೋ ಹಂಚ್ಕೊಂಡು, ಸೊ 3-4 ತಿಂಗಳದ ದುಡ್ಡು ಎಲ್ಲ ಹುಣಿಸ್ಕೊಂಡು ನಾನು ಹೋದೆ. ಸೊ ಹೋದ 65,000ಕ್ಕಿಂತ ಇನ್ನೂ 100-200 ರೂಪಾಯಿ ಎಕ್ಸ್ಟ್ರಾನೇ ಕೊಟ್ಟೆ. ಯಾಕೊತ್ತಾ, ಫಸ್ಟ್ ಸ್ಟೂಡೆಂಟ್ ನಾನೇ, ಬೋಣಿ ಮಾಡ್ತಾಯಿದ್ದೀನಲ್ವ, ಬೋಣಿ ಮಾಡ್ದಂಗೆ ಎಲ್ಲ ಒಳ್ಳೇದಾಗಲಪ್ಪ ಅಂತಂದ್ಬಿಟ್ಟು ಮಾಡಿದೆ. ಸೊ ಆಯಿತು, ಹಾಗೆ ಸ್ಕ್ರಿಪ್ಟ್ ರೈಟಿಂಗ್ ಮಾಡಿದೆ, ಕಲ್ತಿದ್ದೀನಿ, ಅವರಿಂದನೂ ಕಲ್ತಿದ್ದೀನಿ, ಒಳ್ಳೇದು ಕಲ್ತಿದ್ದೀನಿ, ಕೆಟ್ಟದ್ದು ಕಲ್ತಿದ್ದೀನಿ. ಹೀಗೆ ಸ್ಕ್ರಿಪ್ಟ್ ರೈಟಿಂಗ್ ಕ್ಲಾಸ್ ನಡೀತಾ ಇದ್ದಾಗ ಆಮೇಲೆ ನಾನು ಬೇರೆ ಜೀವನಕ್ಕೆ ಬೇರೆ ಕೆಲಸ ಮಾಡ್ತಾಯಿದ್ದೆ. ಸೊ ಇದು ಪ್ಯಾಷನ್ನಾಗಿ ತೊಗೊಂಡಿದ್ದೆ. ಸೊ ಈಗೇನು ಮಾಡ್ತಾಯಿದ್ದೆ, ಆಮೇಲೆ ಅವರು ಕ್ಲಾಸ್ಗೆ ಹೋಗ್ತಾ ಅವ್ರದ್ದು 2ನೇ ಸಲ ಫಿಲಮ್ಮು ಶುರು ಆಯಿತು. 2ನೇ ಸಲ ಶುರು ಆದಾಗ ಅವಾಗ ಏನು ಮಾಡಿದ್ರು, ಯಾರೋ ಸ್ಕ್ರಿಪ್ಟ್ ರೈಟಿಂಗ್ ಬರ್ತಿದ್ರು, ಅವ್ರನ್ನೆಲ್ಲ ಅಸೋಸಿಯೇಟ್ ಅಸಿಸ್ಟೆಂಟ್ ಆಗಿ ಬರ್ರಿ, ಇದರಲ್ಲಿ ವರ್ಕ್ ಮಾಡಿರಿ ಅಂತಂದ್ಬಿಟ್ಟು. ಹೀಗೆ ನಂದು ಅವ್ರದ್ದು ಜೊತೆಗೆ ಒಡನಾಟಗಳು ಶುರು ಆಯಿತು. ಹೀಗೆ ಬರ್ತಾ ಸ್ವಲ್ಪ ತುಂಬ ಕ್ಲೋಸ್ ಆಗೋಕ್ಕೆ ಶುರು ಮಾಡಿದ್ರು. ಸೊ ಕ್ಲೋಸ್ ಆದಾಗ ನನ್ನ ಏನಾಗಿದೆ, ನನ್ನ ಕಣ್ಣಿಗೆ ಏನು ಕಾಣಿಸಂದ್ರೆ, ಗುರುಗಳಂದ್ರೆ ಓ ಇವರು ಇಷ್ಟು ದೊಡ್ಡ ದೈತ್ಯ ಪ್ರತಿಭೆಪ್ಪ. ನನಗೆ ಯಾಕದ, ನನಗೆ ಇನ್ನೂ ಅವಾಗ ಏನು ಅಂದಾಜೇ ಇರಲಿಲ್ಲ ನನಗೆ ಆ್ಯಕ್ಚುಲಿ. ಸರಿ ಆಯಿತು ಬಿಡಿ ಅಂದ್ಬಿಟ್ಟು ಅವ್ರ ಜೊತೆ ಇದೆ, ನನಗೆ ಅವರೇ ಆರಾಧಕರು. ಸೊ ಆ ಥರ ಇದ್ದೆ. ಸೊ ಈ ಥರ ಇದ್ದಾಗೇನೆ ಏನಾಯಿತು, ಸ್ಲೋಲಿ ಅವರು ಸ್ವಲ್ಪ ಅವ್ರದ್ದು ಫೈನಾನ್ಷಿಯಲ್ ಕಂಡೀಷನ್ ಬಿಡಾಯಿಸ್ತಾ ಬಂತು. ಸೊ ಮನೆ ಮೇಲೆ ಲೋನ್ ಇತ್ತು, ಆ್ಯಕ್ಚುಲಿ ಅವ್ರದ್ದು ಪ್ರೈವೇಟ್ ಫೈನಾನ್ಸಲ್ಲಿತ್ತು, ಪ್ರೈವೇಟ್ ಬ್ಯಾಂಕಲ್ಲಿತ್ತು. ಆವಾಗ ನಾನೇನು ಮಾಡಿದೆ, ನನಗೆ ಪರಿಚಯ ಇದ್ದವರೊಬ್ಬರು ಗೌರ್ಮೆಂಟ್ ಸೆಕ್ಟರ್ ಬ್ಯಾಂಕಲ್ಲಿ ಒಬ್ಬರಿದ್ದರು. ಸೊ ಅವರಿಂದ, ಸೊ ಪ್ರೈವೇಟ್ ಬ್ಯಾಂಕಿಂದ ಹಿಡ್ತಿ ನಾನು ಇಲ್ಲಿಗೆ ಶಿಫ್ಟ್ ಮಾಡಿಸ್ದೆ ಲೋನ್ನ, ಸೊ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ ಅಂತ. ನಿಜವಾಗೂ ಕಮ್ಮಿ ಆಯಿತು. ಅದಾದಮೇಲೆ ಹೀಗೆ ಇದ್ದಾಗ ಏನಾಗ್ತಾ ಬರ್ತಾ ಏನಾಗುತ್ತೆ, ಅವ್ರಿಗೆ ಲೋನ್ ಕಟ್ಟೋ ಅವ್ರದ್ದೇನೋ ಪರ್ಸ್ನಲ್ ಪ್ರಾಬ್ಲಮ್ಸು, ಫೈನಾನ್ಷಿಯಲ್ ಕಂಡೀಷನ್ಸು, ಅದರಿಂದ ಲೋನ್ ಕಟ್ಟೋಕ್ಕೂ ಆಗಿಲ್ಲ, ಮನೆ ಹರಾಜಿಗೆ ಹೋಗೋಯ್ತು. ಮನೆ ಹರಾಜಿಗೆ ಹೋಗ್ತಾ ಇದೆಯಲ್ಲ ಅಂತಂದ್ಬಿಟ್ಟು ನಾನೇನು ಮಾಡಿದೆ, ನನ್ನ ಜೀವನಕ್ಕೋಸ್ಕರ ನಂದೊಂದು ಇನೋವಾ ಇಟ್ಕೊಂಡಿದ್ದೆ, ಎಲ್ಲೋ ಬೋರ್ಡ್ ಇನೋವಾ.
ಸೊ ಈಗ ಥರ ಆಗ್ತಿದೆ. ನಾನು ನನ್ನ ತಲೆಯಲ್ಲಿ ಏನು ಬಂತು, ಸೊ ಇವರು ಎರಡನೇ ಕನ್ನಡಕ ಪುಟ್ಟಣ್ಣ, ಇವ್ರಿಗೆ ನಾನೇನೋ ಮಾಡಬೇಕು, ಸಣ್ಣ ಪುಟ್ಟದೆಲ್ಲ ಇವ್ರ ಫೈನಾನ್ಷಿಯಲ್ ಪ್ರಾಬ್ಲಮ್ನೆಲ್ಲ ನಾನು ಸಾಲ್ವ್ ಮಾಡಿದ್ರೆ, ಇವರು ಕನ್ನಡದ ಫಿಲಮ್ ಕಡೆ ಇವ್ರು ಫೋಕಸ್ ಮಾಡಿ, ಸೊ ಒಳ್ಳೊಳ್ಳೆ ಸಿನಿಮಾಗಳು ಕನ್ನಡಕ್ಕೆ ಕೊಡ್ತಾರೆ, ನಮ್ಮದು ಒಂದು ಸೇವೆ ಸ್ವಾರ್ಥ ಇವ್ರ ಜೊತೆ ಇದ್ದಂಗೆ ಆಗುತ್ತಲ್ಲ ಅಂತ ನಾವೇನು ಮಾಡಿದೆ, ನಂದು ಕಾರ್ ಮಾರಿಬಿಟ್ಟು ಇವ್ರಿಗೆ ತೊಗೊಂಡಿಗೆ ಇ ಎಮ್ ಐಗೆ ಲೋನ್ಗೆ ಹಾಕಿದೆ ಮನೆ ಹರಾಜಿಗೆ ಬಂದಾಗ. ಸೊ ಕೊನೆಗೆ ದುರಾದೃಷ್ಟವಾದ ಮನೇನೂ ಉಳಿದಿಲ್ಲ. ಅಲ್ಲಿಂದ ಬರ್ತಾ 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 ಅವ್ರ ಪ್ರಾಬ್ಲಮ್ ನಂದೇ ಪ್ರಾಬ್ಲಮ್ ಅಂತ ಅಂದ್ಕೊಂಡು ಸಣ್ಣ ಪುಟ್ಟದೆಲ್ಲ ವ್ಯವಹಾರ ಮಾಡ್ಕೊಂಡ್ಬಂದೆ. ಕೊನೆಗೆ ಅವ್ರದ್ದು ಮನೆ ಕೂಡ ಹರಾಜಾಗೋಯ್ತು. ಆಮೇಲೆ ಎರಡನೇ ಸಲ ಫಿಲಮ್ ತೆಗೆಯುವಾಗ ಅವಾಗ ಏನಾಯಿತು, ಅವರು ಪ್ರೊಡ್ಯೂಸರಿಂದ ಫಸ್ಟೇ ದುಡ್ಡು ತೊಗೊಂಡ್ಬಿಟ್ಟಿದ್ರು. ಆ ದುಡ್ಡು ತೊಗೊಂಡಿದ್ದು ಸಿನಿಮಾ ಶೂಟಿಂಗ್ ಆಗೋಕ್ಕಿಂತ ಮುಂಚೆನ ದುಡ್ಡೆಲ್ಲ ಖರ್ಚಾಗಿತ್ತು, ಸಿನಿಮಾ ತೆಗಿಬೇಕಾದ್ರೆ ದುಡ್ಡು ಬೇಕಾಗಿತ್ತು. ಅವಾಗ ನಾನು ಕೇಳಿದ್ರು, ಅವಾಗ ನಾನು ಬೇರೆಯವ್ರ ಹತ್ರ ಹೋಗಿ ನಾನು ಜಾಮೀನಾಗಿ ನಾನು ಬಡ್ಡಿಗೆ ನನ್ನ ಗ್ಯಾರಂಟಿನಲ್ಲಿ ಚೆಕ್ಗಳು ಇದೆಲ್ಲ ಕೊಟ್ಟು ನಾನು ತಂದು ಕೊಟ್ಟೆ. ಅಲ್ಲಿಂದ 17 ಲಕ್ಷ ತಂದು ಕೊಟ್ಟೆ. ಆವಾಗ ಆದಮೇಲೆ ಏನಾಯಿತು, ಕಾರ್ ಮಾರಿಕೊಟ್ಟೆ. ಹೀಗೆ ಇದ್ದಾಗ ಏನಾಯಿತು, ನನ್ನ ಹೆಂಡತಿ ಮಗಳ ಒಡವೆನೂ ಬ್ಯಾಂಕಲ್ಲಿ ಇಟ್ಬಿಟ್ಟು ಹೇಳಿದೆ, ನಿಮಗೆ ಬೇರೆ ಕಡೆ ಆದರೆ ಬಡ್ಡಿ ಅದು ಇದೆ ಅಂತ ಜಾಸ್ತಿ ಆಗುತ್ತೆ, ನನ್ನ ಹೆಂಡತಿ ಮಗಳ ಒಡವೆ ಬ್ಯಾಂಕಲ್ಲಿ ಇಟ್ಬಿಟ್ಟು ನಾನು ಕೊಡ್ತೀನಿ, ನೀವು ಬರೀ ಬ್ಯಾಂಕ್ ಇಂಟ್ರೆಸ್ಟ್ ಕಟ್ಕೊಂಡೋಗಿ ಸಾಕು, ನಿಮ್ಮ ಹತ್ರ ದುಡ್ಡಾದಾಗ ನನಗೆ ಬಿಡಿಸ್ಕೊಡಿ ಅಂತಂದೆ. ಹ್ಞೂ ಅಂತಂದರು. ಅದು ಹೀಗೆ ಹೀಗೆ ಸ್ವಲ್ಪ ದಿನ ಕಟ್ಟಿದ್ದಾರೆ, ಇಲ್ಲ ಅಂತಿಲ್ಲ ಕಟ್ಟಿದ್ದಾರೆ. ಆಮೇಲೆ ಸ್ವಲ್ಪ ನಾನು ಬೇರೆ ಕಡೆಯಿಂದ ತಂದಿದ್ದು ಸೇಟೋದು ಸ್ವಲ್ಪ ದಿನ ಬಡ್ಡಿನೂ ಕೊಟ್ಟಿದ್ದಾರೆ. ಹೀಗಿದ್ದಾಗಿದ್ದಾಗೆ ಒಂದಿನ ಏನಾಗೋಯ್ತು, ಇವ್ರ ಮನೆ ಹರಾಜಾಗೋಯ್ತು. ಸೊ ಎರಡನೇ ಸಲ ಫಿಲಮು ನಿಂತೋಯ್ತು. ಹೀಗೆ ಬರ್ತಾ ಇದ್ದಾಗ ಅವಾಗ ಏನಾಯ್ತು, ತುಂಬ ಅಂದರೆ ತುಂಬಾ ಇದಾಗೋಯ್ತು. ಅವಾಗ ನಾನೇನು ಮಾಡಿದೆ, ನನ್ನ ಹತ್ರ ಇರೋ ಕೊನೆ ಕಾಸುವರೆಗೂ ನಾನು ಅವ್ರಿಗೆ ಹೆಲ್ಪ್ ಮಾಡಿಕೊಂಡೇ ಬಂದೆ. ಸೊ ಈ ಥರ ಇದ್ದಾಗ ಏನಾಗೋಯ್ತು, ಅವ್ರ ಮನೆ ಹರಾಜಾಯಿತು, ಅವ್ರಿಗೆ ಇರೋಕ್ಕೂ ಮನೆ ಪರಿಸ್ಥಿತಿ ಜಾಗನೂ ಇಲ್ಲ. ಈ ಥರ ಎಲ್ಲ ತುಂಬ ಪರಿಸ್ಥಿತಿಯಾಗ ಲಿಟ್ರಲಿ ನಾನು ಮೊನ್ನೆ ನಾ ಜೂನ್ವರೆಗೂ ನಾನೇ ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಸಹಾಯ ಮಾಡಿದ್ದೀನಿ. ಹೀಗೆ ಇದ್ದಾಗ ಏನು ಮಾಡ್ತಾ ಇದ್ದೆ, ನಾನು ಎಷ್ಟು ಅಂತ ನಾನು ನೋಡ್ಕೊಳಕ್ಕಾಗುತ್ತೆ, ನಾನು ದುಡ್ಡು ಕೇಳೋಕ್ಕೆ ಶುರು ಮಾಡಿದೆ. ಸೊ ಬೇರೆ ಕಡೆಯಿಂದ ನಾನು ತಂದುಕೊಟ್ಟಿದ್ದು 17 ಲಕ್ಷ, ನಾನು ಕಾರ್ ಮಾರಿದ್ದು, ಸೊ ಒಡವೆ ಎಲ್ಲ ಬೆಂಕಿದ್ದು, ಒಡವೆ ಬಡ್ಡಿ ಕಟ್ಟೋಕ್ಕಾಗಿಲ್ಲ ನನಗೆ, ಅದು ಹರಾಜಾಗೋ ಪರಿಸ್ಥಿತಿ ಬಂತು. ನಾನು ಅವ್ರಿಗೆ ಸುಮಾರು ಸತಿ ಹೇಳಿದೆ, ಒಡವೆ ಹರಾಜೋಗ್ತಿದೆ, ತಿರ್ಗಾ ತೊಗೊಳಕ್ಕಾಗಲ್ಲ, ಕಷ್ಟಪಟ್ಟು ತೊಗೊಂಡ್ರದ್ದು ಒಡವೆಗಳು, ಸ್ವಲ್ಪ ಬಿಡಿಸ್ಕೊಡಿ ನನಗೆ, ಅಟ್ಲೀಸ್ಟು ಇಂಟ್ರೆಸ್ಟ್ ಆದರೂ ಕಟ್ಟಿ, ಇಲ್ಲ ರಿನಿವಲ್ ಆದರೂ ಮಾಡಿಕೊಡಿ ನನಗೆ ಅಂತಂದ್ರೆ ಅದನ್ನು ಕೇಳಲೇ ಇಲ್ಲ. ಕೊನೆಗೆ ಹೀಗಿದ್ದಾಗಿದ್ದಾಗ ಏನಾಗುತ್ತೋ, ಒಡವೆ ಹರಾಜಾಗೇ ಹೋಯ್ತು, ಒಡವೆ ಹರಾಜೋಯ್ತು. ಕೊನೆಗೆ ನಾನು ಬೇರೆ ಕಡೆಯಿಂದ ತಂದು ಕೊಟ್ಟಿದ್ದ ಸೇಟುಗೆ ಇವ್ರು ಬಡ್ಡಿ ಕೊಡೋದು ನಿಲ್ಲಿಸ್ಬಿಟ್ರು. ಆ ಕಡೆಯಿಂದ ನನಗೆ ಟಾರ್ಚರ್ ಆಯಿತು. ಇಷ್ಟೆಲ್ಲ ಆದಾಗ ನಾನು ಟೋಟಲ್ ಕಾರ್ನರ್ ಆಗೋದಾಗ ನನಗೆ ನಾನು ಏನು ಮಾಡೋಕ್ಕೆ ವಿಧಿನೇ ಇಲ್ಲ. ಆದರೂ ನಾನು ಲಾಸ್ಟು ಜೂನಲ್ಲಿ ಅವ್ರಿಗೆ ಹೇಳಿದೆ, ಸೊ ತುಂಬ ತೊಂದರೆ ಆಗ್ತಿದೆ, ನನಗೆ ದುಡ್ಡು ಕೊಡಲೇಬೇಕು ಅಂತಂದೆ. ಸೊ ಅವಾಗ ಕೊಡ್ತೀನಿ ಕೊಡ್ತೀನಿ, ಅವಾಗ ಬಾ ಇವಾಗ ಬಾ ಬೆಳಗ್ಗೆ ಬಾ ಹೀಗೇ ಸತಾಯಿಸಿದ್ರು. ಆದರೂ ನಾನು ದುಡ್ಡು ಕೊಟ್ಟಾಗ ಏನು ಮಾಡಿದ್ರು, ನನಗೊಂದು ಚೆಕ್ಗಳು ಕೊಟ್ಟಿದ್ರು, ಸೆಕ್ಯೂರಿಟಿಯಾಗಿ ಇಟ್ಕೊಂಡಿರೋ ಇದು, ಸೊ ಚೆಕ್ಕು ಕೊಡ್ತೀನಿ, ನಾನು ದುಡ್ಡು ಕೊಟ್ಟಾಗ ಇದು ಕೊಡು ಅಂತ ಅವರೇ ಕೊಟ್ಟಿದ್ದರು. ಆಯಿತು ಗುರುಗಳಂತ ನನಗಾದರೂ ಅವಾಗ ಅಷ್ಟು ಇವಾಗ ತುಂಬ ಇಂಪಾರ್ಟೆಂಟ್ ಆ ಚೆಕ್ಕು ಇಂಪಾರ್ಟೆಂಟ್ ರೋಲ್ ವಹಿಸುತ್ತೆ ಅನ್ನೋದು ನನಗೆ ಅವಾಗ ಗೊತ್ತಿರಲಿಲ್ಲ. ಕ್ಯಾಶುವಲಾಗಿ ತೊಗೊಂಡಾಗ ಎಲ್ಲೋ ಒಂದು ಕಡೆ ಹಾಕಿಟ್ಟಿದ್ದೆ. ಸೊ ಈಗ ಬರ್ತಾ 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 ಇದ್ದಾಗ ಏನಾಯಿತು, ನಾನು ದುಡ್ಡು ಕೇಳೋಕ್ಕೆ ಶುರು ಮಾಡಿದೆ, ನನಗೆ ತುಂಬಾ ಹಿಂಸೆ ಆಗೋಯ್ತು. ನಾನು ದುಡ್ಡು ತೊಗೊಂಡ್ರು ಬಡ್ಡಿಗೆ ತೊಗೊಂಡ್ರು ಸೇಟು ಕಡೆಯಿಂದ, ನಮ್ಮ ಮನೇಲಿ ಚಿನ್ನ ಹರಾಜಾಗೋಯ್ತು, ಮನೇಲಿ ತುಂಬ ಪ್ರಾಬ್ಲಮ್, ನನಗೆ ಮನೇಲಂತೂ ತುಂಬಾ ಹಿಂಸೆ ಆಗೋಯ್ತು. ಮನೇಲಿ ನಮ್ಮ ಪರ್ಸ್ನಲ್ ನಮ್ಮ ಹೆಂಡತಿ ಮಕ್ಕಳಿಗೆ ನಾವು ಕಷ್ಟಪಟ್ಟು ದುಡ್ದಿಟ್ಟಿದ್ದು ಒಡವೆ ಎಲ್ಲ ಹರಾಜಾಗೋಯ್ತಲ್ಲ. ಸೊ ನನಗೆ ಇಷ್ಟು ಕಷ್ಟಪಟ್ಟು ನಾನು ನಿಸ್ವಾರ್ಥವಾಗಿ ಅವ್ರಿಗೆ ಸೇವೆ ಮಾಡಿದ್ರು ನನ್ನ ಏನು ಕಡೆಗಣಿಸ್ತಿದ್ರಲ್ಲ ಅಂತಂದಾಗ ಏನು ಮಾಡಿದೆ, ಇಲ್ಲ ನನಗೆ ದುಡ್ಡು ಕೊಡಲೇಬೇಕಂತ ಒಂದಿನ ಕಗ್ಲಿಪುರ ವಿಲ್ಲಾದಲ್ಲಿದ್ದರು ಅವರು. ಹೋಗಿ ಕೈ ಮುಗಿದು ನಾನು ಕೇಳ್ಕೊಂಡು, ಇದಕ್ಕೆ ಸಾಕ್ಷಿಗಳು ಇದ್ದಾರೆ ಬೇಕಾದರೆ, ಸೊ ಗಿರಿಧರ್ ಆಚಾರ್ ಅಂತಿದ್ದಾರೆ, ಅವ್ರ ಮಗ ಆಜಾದ್ ಅನ್ನೋರು ಇದ್ದಾರೆ. ಸೊ ನಾನು ಏನೇ ಹೇಳಿದ್ರು ವಿತ್ ಪ್ರೂಫು ವಿತ್ ಸಾಕ್ಷಿ ಸಮೇತ ಹೇಳ್ತೀನಿ. ಅವರು ಯಾರು ಬೇಕಾದ್ರೂ ಗುರುಪ್ರಸಾದ್ ವಿಡಿಯೋ ನೋಡಿದ್ರು ಕೂಡ ಅಥವಾ ಬೇರೆ ಯಾರೇ ನೋಡಿದ್ರು ಕೂಡ ಯಾವಾಗ ಬೇಕಾದ್ರೆ ಕರೆದು ನಾನು ಸಾಕ್ಷಿ ಇದು ಹೇಳ್ತೀನಿ, ನಾನು ಸುಮ್ಮನೆ ಟೈಮ್ ಪಾಸಿಗೆ ನಿಮಗೇನು ಹೇಳ್ತಾ ಇಲ್ಲ. ಸೊ ಈ ಥರ ಇದ್ದಾಗ ಏನಾಯಿತು, ಒಂದು ದಿವಸ ವಿಲ್ಲಾದಲ್ಲಿ ಹೋಗಿ ನನ್ನ ಕೈ ಮುಗಿದು ನಾನು ದುಡ್ಡು ಕೊಡಿ ಅಂತ ಕೇಳಿದಾಗ ನಾನು ವಿಡಿಯೋದಲ್ಲಿ ಹೇಳೋಕೆ ಹೋಗಲ್ಲ, ಅಷ್ಟು ಕೆಟ್ಟ ರೀತಿ ನನ್ನನ್ನು ನಡೆಸ್ಕೊಂಬಿಟ್ರು. ಆಗ ಏನಾಯಿತು, ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರೋ ಹತ್ರ ಕೆಟ್ಟ ರೀತಿ ನಡ್ಸ್ಕೊಂಡಾಗ ಏನು ಮಾಡಿದೆ, ಇಲ್ಲ ಇನ್ನು ಇವ್ರ ಹತ್ರ ಮಂತ್ರಿಗೆ ಮಾವಿನಕಾಯಿ ಉದುರೋದೇ ಇಲ್ಲ, ಏನು ಮಾಡಬೇಕು ಅಂತ ನನ್ನ ದೊಡ್ಡ ದೊಡ್ಡವ್ರ ಹತ್ರ ಎಲ್ಲ ವಿಚಾರಿಸ್ದೆ. ನನ್ನ ಅಣ್ಣಂದಿರು ನನಗೆ ಅಣ್ಣನ ಸಮಾನರ ಹತ್ರ ಎಲ್ಲ ಅವ್ರ ಕಡೆಯಿಂದನೂ ಕೇಳಿದ್ದೆ, ಅವರು ಏನು ಮಾಡೋಕ್ಕಲ್ಲ, ಏನು ಮಾಡ್ತೆ ಮಾಡ್ಕೋ, ಇದೇ ಧೋರಣೆ ಆಯಿತು. ಅಹಂಕಾರ ಇರಬೇಕು, ಬಟ್ ಆದರೆ ಇವರಷ್ಟು ಇರೋಷ್ಟು ದುರಹಂಕಾರ ಇರಬಾರ್ದು. ಆದರೂ ಕೇಳ್ತಾ ಇದ್ದೆ, ಆಗಲೇ ಇಲ್ಲ. ಸೊ ಈ ಥರ ಇದ್ದಾಗ ಏನು ಮಾಡಿದೆ, ಒಂದು ಫ್ರೆಂಡ ನನಗೂ ವಿಧಿನೇ ಇಲ್ಲ, ನಾನು ಎಲ್ಲ ಕಡೆ ಟೋಟಲ್ ಕಾರ್ನರ್ ಆಗೋದೆ. ಸೊ ವಿಧಿ ಇಲ್ಲ, ಅವಾಗ ಏನು ಮಾಡಬೇಕಾಯಿತು, ನಾನು ಹೋಗಲೇಬೇಕಾಯಿತು ಕೋರ್ಟ್ಗೆ, ನನ್ನ ವಕೀಲರನ್ನೆಲ್ಲ ಸಂಪರ್ಕಿಸಿದೆ. ಅವರು ಆಯಿತು ಏನು ಮಾಡೋಕ್ಕಲ್ಲಪ್ಪ, ಚೆಕ್ಗೆ ಏನಾದ್ರು ಕೊಟ್ಟಿದ್ದಾರೆ ನನಗೆ, ಆಂಡಿಮೆಂಟ್ ಬರ್ಕೊಟ್ಟಿದ್ದಾರಾ, ಏನು ಅಗ್ರಿಮೆಂಟ್ ಇದೆಯಾ ಅಂತೆಲ್ಲ ಕೇಳಿದಾಗ ಚೆಕ್ ಕೊಟ್ಟಿದ್ದಾರೆ ಅಂತ ಹೇಳಿದೆ. ಸರಿ, ಒಂದು ಕೆಲಸ ಮಾಡು, ಲಾಸ್ಟ್ ಇಂಟಿಮೇಷನ್ ಮಾಡಿಬಿಡು ಅವ್ರಿಗೆ, ಇಂಟಿಮೇಷನ್ ಮಾಡು, ಆಮೇಲೆ ಬೇಕಾದ್ರೆ ಚೆಕ್ ಹಾಕ್ಕೊಳ್ಳೋಣ, ಕೇಳು ಅವ್ರಿಗೆ ಚೆಕ್ ಹಾಕ್ಕೊತ ಇದ್ದೀರಿ ಅಂತ ಹೇಳು ಅಂತ. ಆಯಿತು, ಲಾಸ್ಟ್ ಇಂಟಿಮೇಷನ್ ಕೊಟ್ಟಾಗೂ ಕೂಡ ಚೆಕ್ ಹಾಕೋಕ್ಕಿಂತ ಮುಂಚೆನೂ ಕೇಳಿದಾಗೂ ಕೂಡ ಅದೇ ಧೋರಣೆ, ಅದೇ ದುರಹಂಕಾರದ ಧೋರಣೆ, ಏನು ಮಾಡ್ತೀಯ ಮಾಡ್ಕೋ, ಹೆಂಗೆ ಕಿತ್ಕೊಂತಿ ಕಿತ್ತು, ಈ ಥರ ಧೋರಣೆಗಳು ಮಾಡಿದಾಗ ನನಗೆ ವಿಧಿನೇ ಇಲ್ಲ.
ನಮ್ಮ ವಕೀಲರನ್ನು ಸಂಪರ್ಕಿಸಿದೆ. ಇದು ಚೆಕ್ನ ನಾನು ಬ್ಯಾಂಕ್ಗೆ ಹಾಕಿದೆ, ಅದು ಡಿಸನರ್ ಆಗಿ ಬ್ಯಾಂಕ್ ಕಡೆಯಿಂದನೇ ನೋಟಿಸ್ ಬಂತು. ಸೊ ಇದು ಇನ್ಸಫಿಷಿಯಂಟ್ ಫಂಡ್ ಅಂದ್ಬಿಟ್ಟು ಮೂರು ಬೌನ್ಸ್ ಆಯಿತು. ಬೌನ್ಸ್ ಆದಮೇಲೂ ಹೇಳಿದೆ, ಆದಮೇಲೆ ಹೇಳಿದಾಗೂ ಹಾಗೆ ಇದು ಮಾಡಿದ್ರು. ಕೊನೆಗೆ ಆಯಿತು ಒಂದು ಫೈನ್ ಡೇ ಜೂನ್ 18 ಅಥವಾ ಜುಲೈ 18ಕ್ಕೆ ಬಾ, ಅದೇನಿದೆ ತೀರ್ಮಾನ ಮಾಡೋಣ ಅಂತ ಒಂದು ಫೈನಲ್ ಡೇ ಕೊಡಿದ್ರು. ಆಯಿತು ಅಂತಂದು ಆವಾಗ ಆರ್ ಆರ್ ನಗರದಲ್ಲಿ ಕಗ್ಲಿಪುರದಿಂದ ಆರ್ ಆರ್ ನಗರಕ್ಕೆ ಶಿಫ್ಟ್ ಆಗಿದ್ರು. ಎರಡು ಫ್ಲ್ಯಾಟು ನಾನೇ ಬಾಡಿಗೆಗೆ ಕೊಡಿಸಿದ್ದೆ. ಸೊ ಈ ಥರ ಇದ್ದಾಗ 18ನೇ ತಾರೀಕು ಬಾ ಜುಲೈ ಮಾಡೋಣ ಅಂತಂದ್ರು. ಆಯಿತು ಬಿಡು, ಏನೋ ಒಂದು ಅಂತ್ಯ ಕಾಣುತ್ತಲ್ಲ ಬಿಡು. ಅವಾಗ ಇನ್ನೂ ಕೇಸ್ ಹಾಕಿರಲಿಲ್ಲ, ಚೆಕ್ ಮಾತ್ರ ಬೌನ್ಸ್ ಆಗಿತ್ತು. ಕೇಳಿದೆ ಹ್ಞೂ ಅಂತಂದರು. ಆಮೇಲೆ ಏನು ಮಾಡಿದ್ರು, ರಾತ್ರಿ 18ಜುಲೈ 18ರಿಂದ ಹಚ್ಕೊಂಡು ಹಾಕೋದು. ಎರಡು ಮನೆಯಲ್ಲೂ ಇರಲಿಲ್ಲ. ಸರಿ ಬಿಡು, ಆಯಿತು ಬಿಡು, ನಾನು ಇನ್ನೇನು ಮಾಡೋಕೆ, ಕೈ ಸಿಕ್ಕಿಲ್ಲ ಅಂತ ಚೆಕ್ ಆದರೂ ಇದೆಲ್ಲ ನಾನು ಹಾಕಿ ಕೇಸ್ ಹಾಕೋಣ ಅಂದ್ಬಿಟ್ಟು ಆಮೇಲೆ ನಾನು ಕೇಸ್ ಹಾಕಿದೆ. ಕೇಸ್ ಹಾಕಿ ಅವ್ರಿಗೆ ಇಂಟಿಮೇಷನ್ನು ಮಾಡಿದೆ, ಅವರು ಯಾವುದನ್ನು ಕೇರ್ ಮಾಡಿಲ್ಲ. ಫಸ್ಟಿಂದ ಅವ್ರಿಗಿದ್ದಿದ್ದು ಅದೇ ದುರಹಂಕಾರ, ಅದೇ ಉಡಾಫೇನಲ್ಲೇ ಇದ್ದರು. ಈಗ ಏನು ಅವ್ರು ಅನುಭವಿಸ್ತಾ ಇದ್ದಾರೆ, ಈಗ ಪ್ರೆಸೆಂಟ್ ಏನಿದ್ದಾರೆ, ಅದೆಲ್ಲ ಅವರೆಲ್ಲ ಈ ಉಡಾಫೆ, ಈ ಸೋಂಬೇರಿತನ, ಈ ಅಹಂಗ ದುರಹಂಕಾರದಿಂದನೇ ಅದರ ಫಲನೇ ಇವಾಗೆಲ್ಲ ಏನಿದ್ದಾರೆ ಅವರು. ಆ್ಯಕ್ಚುಲಿ ಅವ್ರು ತೆಗ್ದಿರೋ ಎದ್ದೇಳು ಮಂಜುನಾಥಗೆ ಅವಾರ್ಡ್ ಗಿವಾರ್ಡ್ ಎಲ್ಲ ಬಂದಿರ್ಬೋದು. ಆ್ಯಕ್ಚುಲಿ ಅದು ಸ್ಕ್ರಿಪ್ಟೆಡ್ ಅಲ್ಲವೇ ಅಲ್ಲ, ಅದು ಸ್ವಂತ ಅವರ ಸ್ವಂತ ಕತೆ. ಅದರಲ್ಲಿ ಹೀರೋ ಬದಲು ಇವ್ರ ಬದಲು ಜಗ್ಗೇಶನ್ ಇಟ್ಟಿದ್ದಾರೆ ಅಷ್ಟೇ ನಾಯಕ ನಟನಾಗಿ. ಕತೆ ಒಂದು ಇಂಚು ಚೇಂಜ್ ಇಲ್ಲದ್ರೆ ಅದ ಕತೆ ಎಲ್ಲ ಇವ್ರದೇನೇ. ಓಕೆನಾ? ಈ ಥರ ಇದ್ದಾಗ ಏನು ಮಾಡಿದ್ರು, ಇವ್ರು ಅಪ್ಸ್ಕಂಡಾದರು. ಸರಿ ಆಯಿತು, ನಾನು ಕೇಸ್ ಹಾಕಿದೆ, ಕೇಸ್ ಹಾಕಿ ಇಂಟಿಮೇಷನ್ ಮಾಡಿದೆ, ಕೋರ್ಟ್ ಕಡೆಯಿಂದನೂ ನೋಟಿಸ್ ಎಲ್ಲ ಕಳಿಸಿರಲಿಲ್ಲ, ನಮ್ಮ ಲಾಯರ್ ಕಡೆಯಿಂದನೂ ಕಳಿಸಿದ್ರು, ಏನಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ನಾನು ಒಂದು ಫ್ರೆಂಡೇ ನೋಡಿಬಿಟ್ಟು ನಾನು ಆಗಸ್ಟ್ ಅಥವಾ ಸೆಪ್ಟೆಂಬರಲ್ಲಿ ನಾನು ಕೇಸ್ ಫೈಲ್ ಮಾಡಿದೆ ಕೋರ್ಟಲ್ಲಿ, ಈ ಥರ ಇದು ಮಾಡಿದ್ದಾರೆ ಮಾಡಿ ಅಂತ. ಸರಿ, ಆವಾಗಿಂದನೂ ಇವ್ರು ಅಪ್ಸ್ಕಂಡೆಲ್ಲ ಇದ್ದರು ನಾನು. ಆದರೂ ನಾನು ಎಲ್ಲರ ಮೂಲಕನೂ ಇಂಟಿಮೇಟ್ ಮಾಡಿದ್ದೀನಿ, ಅವ್ರಿಗೂ ವಿಷಯ ಅಂತೂ ತಲುಪಿದೆ, ಚೆಕ್ ಬೌನ್ಸ್ ಆಗಿದೆ ಅಂತ. ಉಡಾಫ್ ಎಲ್ಲ ಇದ್ದರು ಹಾಗೆ. ಸರ್, ಈ ಥರ ಇದ್ದಾಗ ಏನು ಮಾಡಿದೆ, ನನಗೆ ತಿರ್ಗಾನು ವಿಧಿನೇ ಇಲ್ಲ, ನಾನು ತಿರ್ಗಾ ಕೋರ್ಟ್ಗೆ ಹೋದೆ. ಸ್ವಾಮಿ ಹಿಂಗೆ ಮಾಡ್ತಿದ್ರೆ ಏನು ಮಾಡೋಣ ಅಂತಂದಾಗ, ಆವಾಗ ಏನು ಮಾಡಿದ್ರು, ಅವರು ನಾನ್ ಬೇಲಬಲ್ ವಾರಂಟಿ ಇಶ್ಯೂ ಮಾಡಿದ್ರು, NBW ಕೊಟ್ಟರು. NBW ಕೊಟ್ಟರು ಕೂಡ ಇವರು ಒಂದಿನ ಬೆಂಗಳೂರು, ಒಂದಿನ ಶ್ರೀರಂಗಪಟ್ಟಣ, ಒಂದಿನ ಮೈಸೂರು, ಯಾವ್ಯಾವ ಇರೋ ಬರೋ ಎಲ್ಲ ಲಾಡ್ಜ್ಗಳು ಡೈಲಿ ಚೇಂಜ್ ಮಾಡೋಕ್ಕೆ ಶುರು ಮಾಡೋದು. ನಾನು ಹುಡ್ಕೋಕ್ಕೂ ಕಷ್ಟ ಆಯಿತು, ಅದು ಸುಮ್ಮನೆ ಇದೆ, ನೋಡೋಣ ಎಲ್ಲ ಒಂದು ದಿವಸ ಸಿಗಲಿ ಅಂತಂದ್ಬಿಟ್ಟು. ಈ ಮಧ್ಯೆ ಏನಾಗಿದೆ, ನಾನು ಕೋರ್ಟ್ಗೆ ಚೆಕ್ ಬೌನ್ಸ್ ಕೇಸ್ ಅಂತ ಕೇಸ್ ಫೈಲ್ ಮಾಡಾದ್ಮೇಲೆ ಏನಾಗಿದೆ, ಅದಕ್ಕೆ ಕೌಂಟ್ರು ನನ್ನ ಮಾರಲಿ, ನನ್ನಾಗಲಿ ನನ್ನ ಫ್ಯಾಮಿಲಿನಾಗಲಿ ಮಾರಲ್ಲಾಗಿ ಅವರು ಡಿಸ್ಟರ್ಬ್ ಮಾಡಬೇಕು ಅಂತಂದ್ಬಿಟ್ಟು ನನ್ನ ಫ್ಯಾಮಿಲಿನೆಲ್ಲ ಡಿಸ್ಟರ್ಬ್ ಮಾಡಬೇಕಂತ ಏನು ಮಾಡಿ, ಇವರ ಎರಡನೇ ಹೆಂಡತಿ ನೋಟ್ ಮಾಡಿ ಹೇಳ್ತಿದ್ದೀನಿ, ಇವರ ಎರಡನೇ ಹೆಂಡತಿ ಕಡೆಯಿಂದ ನನಗೆ RR ನಗರಲ್ಲಿ ಒಂದು ಕಂಪ್ಲೇಂಟ್ ಕೊಡಿಸ್ತಾರೆ. ಕಂಪ್ಲೇಂಟ್ ಕೊಡ್ಸೋಕ್ಕೆ ಎಲ್ಲ ರೆಡಿ ಮಾಡಿದ್ದಾರೆ. ಇವರು ಸ್ಕ್ರಿಪ್ಟೆಡ್ ಅಲ್ವಾ, ಬಾಯಿ ಮಾತಾಡಿದ್ರೆ ಕುಂತ್ರೆ ನಿಂತರೆ ಸ್ಕ್ರಿಪ್ಟೆಡ್ಡು, ಇಲ್ಲೂ ಸ್ಕ್ರಿಪ್ಟೆಡ್ ಒಂದು ರೆಡಿ ಮಾಡೋದು. ಇವರ ಎರಡನೇ ಹೆಂಡತಿನ ಕಳಿಸಿ ನನ್ನಲ್ಲಿ ಅಸಭ್ಯತೆ ಅನುಚಿತವಾಗಿ ವರ್ತಿಸ್ದ, ಸೊ ಅನುಚಿತವಾಗಿ ವರ್ತಿಸ್ದ, ನನಗೆ ಹೊಡೆದ, ಅದು ನೀಟಲ್ಲಿ ಆಡ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ರೇಪ್ ಮಾಡ್ದ ಅಂತಲೇ ಇರಬೇಕು ಅಷ್ಟೇನೆ. ರೇಪ್ ಮಾಡ್ದ ಅಂತಲೇ ಅದನ್ನು ಸಾಫ್ಟ್ ಹೆಡ್ಡು ಟೆಕ್ನಿಕಲಿ ಇವರು ಏನು ಹೇಳ್ತಾರೆ, ಅನುಚಿತವಾಗಿ ವರ್ತಿಸಿದ, ನನ್ನ ಹೊಡೆದ, ಈ ಥರ ಕಂಪ್ಲೇಂಟ್ ಕೊಡಿಸಿದ್ರು. ಆಯಿತು, ನನಗೆ ರಾತ್ರಿ ಒಂದು ಇನ್ಸ್ಪೆಕ್ಟರ್ ಕೃಷ್ಣ ಅಂತ RR ನಗರಿಂದ ಒಂದು ಫೋನ್ ಬಂತು, ಎಲ್ಲಿದ್ಯಪ್ಪ ಅದು ಏನು, ಆ ಪೊಲೀಸವ್ರಿಗೆ ಗೊತ್ತಲ್ವಾ, ಸ್ಟಾರ್ಟಿಂಗ್ ಆ ಧೋರಣೆಯಲ್ಲೇ ಬಂತು ಫೋನ್, ಎಲ್ಲಿದ್ಯಾ ಏನು ನೋಡಿದ್ರೆ, ನಾನೇನೋ ಒಂದು ಮರ್ಡರ್ ಮಾಡಿ ರೇಪ್ ಮಾಡಿ ಓಡೋಗಿದ್ದವನ್ನ ಕೇಳೋ ಥರ ಕ್ವಶನ್ ಮಾಡಿದ್ರು, ಎಲ್ಲಿದೆ ಅಂತ ಹೇಳಿ ಸರ್ ಏನು ಮಾಡಿದೆ, ಈ ಥರ ಕಂಪ್ಲೇಂಟ್ ಬಂದಿದೆ, ಬರ್ತೀನಿ ಸರ್ ಅಂತಂದೆ. ನಾನು ನಮ್ಮ ಅಡ್ವೊಕೇಟ್ ಜೊತೆಗೆ ಹೋದೆ, ಅಲ್ಲಿ ಹೋದಾಗ ಇವರ ಎರಡನೇ ಹೆಂಡತಿ, ಹೆಸರು ಬೇಡ, ಇವರ ಎರಡನೇ ಹೆಂಡತಿ ಅಲ್ಲಿದ್ದರು, ಇವ್ರ ಲಾಯರ್ ಜೊತೆ ಬಂದಿದ್ದರು. ನಾನು ಕೇಳಿದೆ ಏನು ಸರ್ ಅಂದೆ, ನೋಡಪ್ಪ ನೀನು ಇವರಿಗೆ ಅಲ್ಲಿ ಎಲ್ಲೂ ಗುರುಪ್ರಸಾದ್ ಅನ್ನೋದನ್ನು ಎಲ್ಲೂ ಮೆನ್ಷನ್ ಮಾಡಿಲ್ಲ ಇವರು ಕೊಡಬೇಕಾದ್ರೂ ಹೆಸರು ಎರಡನೇ ಹೆಂಡತಿ ಹೆಸರು ಡಾಟರ್ ಆಫ್ ಅಂತ ಇವ್ರ ತಂದೆ ಹೆಸರು ಕೊಟ್ಟಿದ್ದರು, ಎಲ್ಲೂ ಇವ್ರು ಕೊಟ್ಟಿಲ್ಲ. ಅಲ್ಲಿ ಏನು ಸಾರಾಂಶ ಇಷ್ಟೇ ಇದ್ದಿದ್ದು, ಅಪರಿಚಿತನಾದ ಶ್ರೀನಿವಾಸದ ಅಪರಿಚಿತನು ನಾನು ಗುರುಪ್ರಸಾದರ ಮನೆಗೆ ಅವಕಾಶ ಕೇಳಿ ಹೋಗಿ ಈಚೆ ಬರುವಾಗ ಏಕಾಏಕಿ ಬಂದು ನನಗೆ ಹೊಡೆದಿದ್ದಾನೆ, ಗುರುಪ್ರಸಾದ್ ಎಲ್ಲಿ ನಿನಗೆ ಗೊತ್ತಿದೆ ಅಂತ ಏಕಾಏಕಿ ಹೊಡೆದು ನನ್ನಲ್ಲಿ ಅನುಚಿತವಾಗಿ ವರ್ತಿಸಿ ನನಗೆ ಹೀಗೆಲ್ಲ ಮಾಡಿದ ಅಂತ ಕೊಟ್ಟಿದ್ದಾರೆ. ನಾನು ಕೇಳಿದೆ ಹೌದಾ ಹೌದಾ ಆಯಿತು ಅಂತೆಲ್ಲ ಕೇಳಿದಾಗ ಬರೆದಿದ್ದನ್ನು ಅವ್ರ ಕೈಲೇ ಓದಿಸಿ ಅಂತ ನಮ್ಮ ಅಡ್ವೊಕೇಟ್ ಓದಿಸಿದ್ರು. ಅದು ಎಷ್ಟು ಅಸಹ್ಯವಾಗಿತ್ತು ಅಂತಂದರೆ ಗಂಡಸಾಗಿ ನಾನೇ ಹೇಳೋಕ್ಕೆ ಕಷ್ಟ ಆಗುತ್ತೆ ಅಂತಂಥ ಪದಗಳು ಅವರು ಹೆಂಗಸು ಬರೆದಿದ್ದು, ಅವಳು ಹೇಳೋವಾಗೂ ಕೂಡ ಅವರ ಎರಡನೇ ಹೆಂಡತಿ ತಲೆ ಬಗ್ಸೆ ಹೇಳಿದ್ಲು, ಅಷ್ಟು ಅಸಹ್ಯವಾಗಿತ್ತು. ಹಾಂ,
ಸರ್ ಇದೆಲ್ಲ ಹೇಳಿದಾಗ ನಾನು ಹೇಳಿದೆ ನಾನು ಮಾಡಿಲ್ದಿದ್ದ ಇಷ್ಟೆಲ್ಲ ಇವರು ಕುತಂತ್ರ ನೀಚತನದಿಂದ ಇವರು ಇಷ್ಟೆಲ್ಲ ಇದು ಮಾಡ್ತಿದೆ ಅಂತಂದ್ರೆ ನಾನು ಏನಕ್ಕೆ ಬಿಡಬೇಕು ನಾನು ಇದು ಕಾನೂನು ರೀತಿ ಹೋರಾಟನೆ ಮಾಡೋಣ ಅಂತ ನಮ್ಮ ಪೊಲೀಸ್ ಅವರಿಗೆ ಆಯ್ತು ಸರ್ ನನಗೆ ಕಸ್ಟಡಿಗೆ ತಗೊಂಡ್ಬಿಡಿ ಹೌದು ಮಾಡಿದ್ದೀನಿ ಕಸ್ಟಡಿಗೆ ತೋಳಿ ಇವರು ನೀವು ಪ್ರೂವ್ ಮಾಡಿ ಸರ್ ನೋಡೋಣ ಅಂತೆಲ್ಲ ಹೇಳಿದೆ ಆವಾಗ ಅವರು ಏನು ಇವನು ಏಕಾಯಕಿ ಇವನೇ ಸರೆಂಡರ್ ಆಗ್ತೀನಿ ಕೇಸ್ ತಗೊಳ್ಳಿ ಅಂತೆಲ್ಲ ಹೇಳ್ತಿದ್ದಾನೆ ಅಂತಂದಾಗ ಸರ್ ಸರ್ ಇಲ್ಲ ಎಫ್ಐಆರ್ ಮಾಡಬೇಡಿ ಬೇಕಾದ್ರೆ ಒಂದು ಮುಚ್ಚಳಿಕೆ ಬರೆಸ್ಕೊಡಿ ನನಗೆ ಹೊಡೆದಿದ್ದು ತಪ್ಪಾಯಿತು ನನ್ನ ಜೊತೆ ಅನುಚಿತವಾಗಿ ವರ್ತಿಸಿದ್ದು ಅಂತೆಲ್ಲ ಹೇಳಿದ್ರು ಆವಾಗ ನಮ್ಮ ಅಡ್ವೊಕೇಟ್ ಹೇಳಿದ್ರು ಮುಚ್ಚಳಿಕೆ ಬರ್ಕೊಡೋದು ಒಂದೇ ತಪ್ಪ ಮಾಡಿದೀನಿ ಅಂತ ಒಪ್ಪಿಕೊಳ್ಳೋದು ಒಂದೇ ಮಾಡೋ ಹಾಗಿದ್ರೆ ಎಫ್ಐಆರ್ ಮಾಡಿ ಈ ತರ ಮುಚ್ಚಳಿಕೆ ಎಲ್ಲ ಬರ್ಕೊಡೋದಿಲ್ಲ ಅಂದ್ರು ಅದರಲ್ಲೂ ಏನಾಗಿದೆ ಈ ಗುರುಪ್ರಸಾದ್ ನೀಚ ಪರಮ ನೀಚ ಗುರುಪ್ರಸಾದ್ ಸ್ಟೇಷನ್ನ ಹಿಂದೆ ಮುಂದೆ ಎಲ್ಲೋ ಕಾರಲ್ಲಿ ನಿಂತ್ಕೊಂಡು ಡಿಕ್ಟೇಟ್ ಮಾಡ್ತಿದ್ದಾನೆ ಫೋನಲ್ಲಿ ಏನು ಮಾಡಬೇಕು ಏನು ಅಂತ ಅಂದ್ಬಿಟ್ಟು ಅಷ್ಟು ಪರಮ ನೀಚ ಈಗ ನಾನು ಒಂದು ಉದಾಹರಣೆ ಹೇಳ್ತೀನಿ ಯಾರೇ ಮನೆಯಲ್ಲಿ ಒಂದು ಹೆಣ್ಣುಮಗಳು ಮಗಳಾಗಲಿ ತಂಗಿಯಾಗಲಿ ಅಕ್ಕ ಆಗಲಿ ಹೆಂಡತಿಗಾಗಲಿ ಯಾರಿಗೆ ತೊಂದರೆ ಬಂದರೆ ಫಸ್ಟ್ ಅವ್ರ ಮನೆಯಲ್ಲಿರೋ ಗಂಡಸು ಬರ್ತಾರೆ ಗಂಡಸು ಅನ್ಕೊಂಡವನು ತಮ್ಮ ಆಗಿರ್ಬೋದು ಅಣ್ಣ ತಮ್ಮ ಆಗಿರ್ಬೋದು ಗಂಡ ಆಗಿರ್ಬೋದು ಸೊ ಯಾ ಮಾವ ಆಗಿರ್ಬೋದು ಅಪ್ಪ ಆಗಿರ್ಬೋದು ಯಾರೋ ಒಬ್ಬ ಗಂಡಸು ಬರ್ತಾರೆ ಇಲ್ಲಿ ಯಾರೂ ಗಂಡಸು ಬರಲ್ಲ ಯಾಕಂದರೆ ಗಂಡಸೇ ಇಲ್ಲ ಅನ್ಸುತ್ತೆ ಇವ್ರ ಮನೆಯಲ್ಲಿ ಕೊನೆಗೆ ಇವನು ನಿಂತ್ಕೊಂಡು ಎಲ್ಲ ಸ್ಕ್ರಿಪ್ಟೆಡ್ ಇವನು ಕುಂತ್ರೆ ನಿಂತ್ರೆ ಮಲಗ್ರೆ ಎಲ್ಲ ಸ್ಕ್ರಿಪ್ಟೆಡ್ ಅಲ್ವಾ ಇದು ಒಂದು ಸ್ಕ್ರಿಪ್ಟೆಡ್ ಅಂದ್ಬಿಟ್ಟು ಸ್ಕ್ರಿಪ್ಟೆಡ್ ಮಾಡಿ ಕಳಿಸಿದ್ದಾನೆ ಆಯಿತು ನಾನು ಪೊಲೀಸ್ ಸ್ಟೇಷನ್ ಹೇಳ್ದೆ ಆಯಿತು ಸರ್ ನಾನು ಸರೆಂಡರ್ ಆಗ್ತೀನಿ ನಾನು ಮಾಡಿ ಕೊನೆಗೆ ಅವರು ಏನಕ್ಕೂ ಬಗ್ಗೋದಿಲ್ಲ ಅಂತ ಗೊತ್ತಾಯಿತು ಅವಾಗ ಅವ್ರಿಗೂ ಮೇಲ್ನೋಟಕ್ಕೆ ಗೊತ್ತಾಯಿತು ನಮ್ಮ ಅಡ್ವೊಕೇಟ್ಗೆ ಚೆಕ್ ಬೌನ್ಸ್ ಆಗಿದ್ದು ಕೋರ್ಟ್ರದು ನೋಟಿಸು ನಮ್ಮ ಚೆಕ್ ಬೌನ್ಸು ಲಾಯರ್ ನೋಟಿಸ್ ಎಲ್ಲ ತೋರಿಸಿದಾಗ ಅವ್ರಿಗೆ ಮನವರಿಕೆ ಆಯಿತು ಓಕೆ ಇದಕ್ಕೆ ಇದು ಕೌಂಟ್ರು ಕೌಂಟ್ರು ಕೊಟ್ಟು ಇವ್ರನ್ನ ಡಿಸ್ಟರ್ಬ್ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು ಕೊನೆಗೆ ಆಗೋದೇ ಇಲ್ಲ ಅಂತ ನಾವು ಕೂತ್ಕೊಂಡಾಗ ಏನಾಯಿತು ಕೊನೆಗೆ ಆಯಿತು ಗುರುಪ್ರಸಾದ್ ಎಲ್ಲಿದ್ದಾನೆ ಅಂತ ನನ್ನ ಹತ್ರ ಬಂದು ಪದೇ ಪದೇ ಪೀಡಿಸಬಾರ್ದು ನನಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಬರ್ಕೊಡಿ ಅಂದ್ರೆ ಆಯಿತು ಈಗ ಯಾರೇ ಆಗಲಿ ನನ್ನನ್ನು ಯಾರಾದರೂ ಕೇಳ್ಕೊಂಬಂದಾಗಲಿ ಅಥವಾ ನಾನು ಬೇರೆ ಯಾರ ಮನೆಯನ್ನು ಕೇಳ್ಕೊಂಡೋದಾಗ ನನ್ನ ಫ್ರೆಂಡ್ ಇಲ್ಲ ಅಂತಂದ್ರೆ ಆಬ್ವಿಯಸ್ಲಿ ಅವ್ರ ಮನೆಗಿರೋರನ್ನೇ ಕೇಳಬೇಕಾಗುತ್ತೆ ಎಲ್ಲಿ ಹೋಗಿದಾರಪ್ಪ ನಿಮ್ಮ ಗಂಡ ಇಲ್ಲಿ ಅಣ್ಣ ಇಲ್ಲಿ ತಮ್ಮ ಇಲ್ಲಿ ಅಂತ ಕೇಳಬೇಕಂತ ಹಾಗೆ ನಾನು ಗುರುಪ್ರಸಾದ್ ಇಲ್ಲಿ ಅಂತ ಅವನು ಇಲ್ದಿದ್ದಾಗ ಕೇಳಿದಾಗ ಅವ್ರ ಹೆಂಡ್ತೀನಿ ಕೇಳಿದ್ದೀನಿ ಇಲ್ಲ ಅಂತಿಲ್ಲ ಸೊ ಅದನ್ನೇ ಒಂದು ಸ್ಕ್ರಿಪ್ಟೆಡ್ ಮಾಡಿ ನನ್ನನ್ನು ಸಿಕ್ಕಾಕ್ಸಾಗಿ ನೋಡ್ದೆ ಅದೂ ಅದೂ ಆಗಿಲ್ಲ ಬೇರೆ ಏನೇನೇನೋ ಎಲ್ಲ ಮಾಡಿದ ಇವ್ನು ಸ್ಕ್ರಿಪ್ಟೆಡ್ ತಲೆಯೆಲ್ಲ ಬುದ್ಧಿವಂತಿಕೆ ಎಲ್ಲ ಉಪಯೋಗಿಸ್ದ ಬಟ್ ಏನೂ ವರ್ಕೌಟ್ ಆಗಿಲ್ಲ ನಾನು ಇನ್ನೂ ಒಂದು ಕ್ವಶನ್ ಕೇಳ್ತೀನಿ ನನ್ನಂಥ ಬಡವನಿಗೆ ಮೋಸ ಮಾಡೋಕ್ಕೆ ಇವ್ನು ಇಷ್ಟೊಂದು ಬುದ್ಧಿವಂತ ಆಗಬೇಕಾಗಿತ್ತ ಅವಾರ್ಡ್ಗಳು ತೊಗೊಬೇಕಾಗಿತ್ತ ಇಷ್ಟೆಲ್ಲ ಓದೋ ಅವಶ್ಯಕತೆ ಇರಲಿಲ್ಲ ನನ್ನಂಥ ಬಡವನಿಗೆ ಮೋಸ ಮಾಡೋದಕ್ಕೆ ಓಕೆನಾ ಅದು ಯಾಕೆ ದೇವರು ಆ ಬುದ್ಧಿ ಕೊಟ್ಟನೋ ಗೊತ್ತಿಲ್ಲ ಸೊ ಇದಿಷ್ಟು ಇಲ್ಲ ಆಯಿತು ಈಗ ಏನಾಗಿದೆ ಈಗ ಈಗ ಮೊನ್ನೆ ತಾನೇ ನಾನ್ ಬೇಲಬಲ್ ವಾರಂಟ್ ಆಗಿತ್ತು ಸೊ ನಾನ್ ಬೇಲಬಲ್ ವಾರಂಟು ವಾರಂಟ್ ಏನಕ್ಕೆ ಕೊಟ್ಟಿದ್ರು ಅಂದರೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದಕ್ಕಲ್ಲ ಕೋರ್ಟ್ ಕಡೆಯಿಂದ ಕೊಟ್ಟಿದ್ದು ನೋಟಿಸ್ ರಿಸೀವ್ ಮಾಡಿಲ್ಲ ಅಂತಾಗಲಿ ನೋಟಿಸ್ ರಿಸೀವ್ ಮಾಡಿಲ್ಲ ಅಂತಾಗಲಿ ನಾನು ನಮ್ಮ ಲಾಯರ್ ಕೊಟ್ಟಿರೋದು ನೋಟಿಸನ್ನು ರಿಸೀವ್ ಮಾಡಿಲ್ಲ ಅಂತಾಗಲಿ ಅದಕ್ಕಾಗಲಿ ಅಪಿಯರ್ ಆಗಲಿ ಅಂತ ಕೊಟ್ಟಿದ್ದಿದ್ದು ಅಷ್ಟೇ ವಿನಃ ನಾನು ಕೊಂಬ ದುಡ್ಡಿಲ್ಲ ಅಂತ ಕೊಟ್ಟಿದ್ದಕ್ಕೆ ತೀರ್ಮಾನ ಅಲ್ಲ ಇದು ಕೋರ್ಟ್ಗೆ ಅಪಿಯರ್ ಆಗಲಿ ಅಂತ ಕೊಟ್ಟಿದ್ದು ಇದು ಇಷ್ಟು ಇದು ಆದಮೇಲೆ ನಾ ಏನಾಗುತ್ತೆ ಅಂತಂದರೆ ಈಗ ನಾನು ಕಾನೂನು ಹೋರಾಟ ನಾನು ಶುರು ಮಾಡಿದ್ದೀನಿ ಏನಾಗುತ್ತೋ ಸಿಕ್ಕಿಸುತ್ತೆ ನಾನೇನು ಹೇಳ್ತೀನಿ ಅಂತಂದರೆ ಸುಮಾರು ಜನ ಡೈರೆಕ್ಟ್ರ್ಗಳಿದ್ದಾರೆ ಅವ್ರ ಹತ್ರ ಎಲ್ಲ ಹೋಗಿ ಕಲೀರಿ ಕಲಿತಾಗ ಏನಾಗುತ್ತೆ ಅವರಲ್ಲಿ ಇರೋದಷ್ಟೇ ತೊಗೊಳ್ಳಿ ಇವ್ರನ್ನೆಲ್ಲ ಯಾವ ಥರ ತೊಗೊಳ್ಬೇಕು ಅಂತಂದರೆ ಮಂಗಳಾರತಿ ತೊಗೊಂಡಾಗೆ ದೂರನೀತಿ ತೊಗೊಳ್ಬೇಕು ಜಾಸ್ತಿ ಮಂಗಳಾರತಿ ಅಂತ ಕೈ ಇಡೋಕೆ ಹೋದ್ರೆ ಕೈ ಸುಟ್ಟೋಗುತ್ತೆ ಓಕೆನಾ ದೂರದಿಂದನೇ ನಮಿಸ್ಕೊಂಡು ಇವರಿಂದ ಏನು ಕಲಿಬೇಕು ಅಷ್ಟೇ ಕಲ್ತ್ಕೊಳ್ಳಿ ನೋಡಿ ಇವರಿಗೆ ನಾನು ಎಷ್ಟು ಸೇವೆ ಮಾಡಿದ್ದೀನಿ ಅಂದರೆ ಅವರೇ ಹೇಳೋರು ಕೂಡ ಅವ್ರನ್ನೂ ಕೇಳ್ಬೋದು ಈ ವಿಡಿಯೋ ಅವ್ರು ನೋಡಿದ್ರೆ ಅವ್ರಿಗೂ ಗೊತ್ತಾಗುತ್ತೆ ನಾನು ಒಂದೊಂದು ಸತಿ ಅವ್ರು ಸೇವೆ ಮಾಡುವಾಗ ಅವರೇ ಹೇಳ್ತಿದ್ರು ಸಾಕ್ಷಾತ್ ಶ್ರೀನಿವಾಸನೇ ಬಂದ್ಬಿಟ್ಟು ಶ್ರೀನಿವಾಸನೇ ಅಂತ ನನಗೆ ಯಾಕೋ ಡೌಟ್ ಆಗ್ತಾ ಇದೆ ಅಂತ ಹಂಗಾದ್ರೆ ಸಾಕ್ಷಾತ್ ಶ್ರೀನಿವಾಸನಿಗೆ ಮೋಸ ಮಾಡಿದ್ರೆ ಇವರು ಹಾಂ ಇವ್ರ ಮನೆಗೆ ನಾವು ಇವ್ರಿಗೆ ಬರೋ ಶಿಷ್ಯಂದ್ರನ್ನೆಲ್ಲ ಇವರು ಪಾಠ ಕಲಿಸ್ರು ಅವ್ರಿಗೆ ಏನೋ ಒಂದು ಡೈರೆಕ್ಷನ್ ಹೇಳ್ಕೊಡಿ ಸ್ಕ್ರಿಪ್ಟೆಡ್ ಹೇಳ್ಕೊಡಿ ಏನೋ ಸಿನಿಮಾದೇನಾದ್ರು ಕಲಿಸಿ ಅಂತಂದರೆ ಡ್ರಿಂಕ್ಸ್ ಮಿಕ್ಸ್ ಮಾಡೋಕೆ ಒಬ್ಬರನ್ನ ಇಟ್ಕೊಂಡೋದು ಕಾಲಿಗೊಬ್ಬರು ಕೈಗೊಬ್ಬರು ಮೂರು ತಿಂಗಳಿಗೆ ಎರಡೆರಡು ತಿಂಗಳಿಗೆ ಮನೆ ಶಿಫ್ಟ್ ಮಾಡೋ ಮನೆ ಜೋಡ್ಸಕ್ಕಂತಲೇ ಒಬ್ಬರು ಎಲ್ಲ ಇದರಲ್ಲೇ ಆಗುತ್ತೆ ಇವ್ರು ನಾಯಿ ಕಕ್ಕ ಎತ್ತೋ ಇದಕ್ಕೇ ಇಟ್ಕೊತಾರೆ ಇವ್ರ ಹತ್ರ ಯಾರೇ ಅಸೋಸಿಯೇಟ್ ಇವತ್ತಿಂದ ಹೋದರೂ ನಾನು ಒಂದು ಹೇಳ್ತೀನಿ ಹೋಗಿ ಕಲೀರಿ ಮಂಗಳಾರತಿ ಥರ ದೂರದಿಂದ ಮಂಗಳಾರತಿ ತೊಗೊಂಡು ಬಂದ್ಬಿಡಿ ಮಂಗಳಾರತಿಗೆ ಕೈ ಇಡೋಕ್ಕೋದ್ರೆ ಕೈಗೆ ಸುಟ್ಟೋಗುತ್ತೆ ನಿಮ್ಮ ಜೋಬು ಸುಟ್ಟೋಗುತ್ತೆ ನೀವು ಯಾವುದೇ ರೀತಿಯ ಒಂದು ರೂಪಾಯಿ ಕೂಡ ಕೊಡಬೇಡಿ ಮತ್ತು ಯಾರು ಇವರಲ್ಲಿ ಹಣಕಾಸಿನ ವ್ಯವಹಾರ ಮಾಡೋಕ್ಕೆ ಹೋಗಬೇಡಿ ಇವ್ರ ಹತ್ರ ಅಸೋಸಿಯೇಟ್ ಅಂತ ಹೋಗೋರು ನಂತರ ನಾನು ಬೀದಿಗೆ ಬಿದ್ದೀನಿ ಲಿಟ್ರಲಿ ಬೀದಿಗೆ ಬಿದ್ದಿದ್ದೀನಿ ಇಲ್ಲ ಅಂತಿಲ್ಲ ನಂದು ಹಾರ್ಡ್ ಅನ್ ಮನಿ ಎಲ್ಲ ಕೊಟ್ಟು ನನ್ನ ಹತ್ರ ಇಲ್ದಿದ್ದು ಖಾಲಿಯಾಗಿ ನಾನು ಬೇರೆಯವ್ರ ಹತ್ರ ಜಾಮೀನಾಗಿ ನಾನು ತಂದು ಕೊಟ್ಟು ಎಲ್ಲ ಇದ್ದೀನಿ ನಂತರ ಕಷ್ಟಕ್ಕೆ ಯಾರೂ ಹೋಗಬೇಡಿ ಮತ್ತು ಇವ್ರ ಹತ್ರ ಅಸೋಸಿಯೇಟ್ ಓದಕ್ಕೆ ಹೋದರೆ ಇವನು ಫಸ್ಟ್ ಹೇಳೋದೇನಂತಂದರೆ ನಮ್ಮ ಬಾತ್ರೂಮ್ ತೋಳಿಸ್ತೀನಿ ತೋಳಿದ್ರೆ ಅವನಿಗೆ ತಾಳ್ಮೆ ಇದೆ ಕೆಲಸ ಮಾಡ್ತೇನೆ ಅಂತ ಈ ಥರ ಸಣ್ಣ ಪುಟ್ಟದಕ್ಕೆ ಬಳಸ್ಕೊತಾನೆ ಯಾರಿಗೂ ಕಲಿಸಿದ ಉದಾಹರಣೆ ಇಲ್ಲ ಮಾತೆ ಹತ್ರ ನನಗೆ 23 ಜನ ಅಸೋಸಿಯೇಟ್ ಇದ್ದಾರೆ 22 ಜನ ಅಸೋಸಿಯೇಟ್ ಇದ್ದಾರೆ ಅಂತಾರೆ ಸೊ ನಮ್ಮ ಹಳಬರ ಹತ್ರ ಹಳೆ ಜೋಕು ಹೊಸಬರು ಮುಂದೆ ಹೇಳಲ್ಲ
ತಿರ್ಗ ಬರೋರ ಹತ್ರ ಎಲ್ಲ ಅದೇ ಹಳೆ ಜೋಕ್ ಹೇಳ್ಕೊಂಡು ನಾನು ಹೇಳ್ತಾ ಇರ್ತಾರೆ ಗೊತ್ತಾ, 1947 ಅಲ್ಲಿ ನಾನು ವಾರ್ಗೆ ಹೋಗಿದ್ದೆ ಹಾಗೆ ಅಂತ ಅದೇ ಕತೆ ಹೇಳ್ಕೊಂಡಿರ್ತಾನೆ. ಪ್ರತಿಭೇದ ಇಲ್ಲ ಅಂತಿಲ್ಲ, ನಾನು ಗುರುಪ್ರಸಾದನಲ್ಲಿರೋ ಪ್ರತಿಭೆ ಸರಸ್ವತಿ ಪುತ್ರ ಅಂತ ನೋಡ್ಕೊಂಡು ಹೋಗಿದ್ದು, ಗುರುವಿನ ಗುಲಾಮನಾಗಬೇಕು ಅಂತ ಹೋಗಿದ್ದು. ಆದರೆ ಇವನು ನನ್ನನ್ನು ಎಲ್ಲಿವರೆಗೂ ಗುಲಾಮ ಮಾಡ್ಕೊಂಬಿಟ್ಟ ಅಂದರೆ ನಾವು ಬೀದಿಗೆ ಬೀಳಬೇಕು ಆ ಲೆವೆಲ್ಗೆ ನಮ್ಮನ್ನು ಗುಲಾಮರು ಮಾಡ್ಕೊತಾರೆ. ಯಾರೇ ಆಗಲಿ ಅಸೋಸಿಯೇಟ್ ಆಗಿ ಕೆಲಸ ಕಲಿಬೇಕಂತ ಇವನ ಹತ್ರ ಹೋದರೆ ಕೆಲಸ ಕಲೀರಿ, ದಾಸ್ತಿ ಅಂತಂದರೆ ನೋಡ್ಕೊಳ್ಳಿ. ಒಂದು ತಿಂಗಳ ಎರಡು ತಿಂಗಳು ಆಗಲಿಲ್ವಾ ನಿಮ್ಮ ನಿಮ್ಮನ್ನ ಜೀವನ ಹೋಗಿ, ಇವನಿಂದ ಮಾತ್ರ ದಯವಿಟ್ಟು ಬೀಳಕ್ಕೆ ಹೋಗಬೇಡಿ. ಇದು ನನ್ನ ಅವನ ಎದುರುಗಡೆ ನಿಂತ್ಕೊಂಡು ಬೇಕಾದ್ರೆ ಹೇಳು ಅಂತಂದರೂ ಹೇಳ್ತೀನಿ. ಇದು ನಾನು ಸುಮ್ಮನೆ ಏನೋ ಅವನ ಮೇಲೆ ಕಂಪ್ಲೇಂಟ್ ಮಾಡಬೇಕು ಅಂತಿಲ್ಲ, ಪ್ರತಿಭೆ ಇದೆ ಇಲ್ಲ ಅಂತಿಲ್ಲ. ಗುರುಪ್ರಸಾದನ್ನು ನೋಡ್ಕೊಂಡು ಹೋಗಿಲ್ಲ, ಗುರುಪ್ರಸಾದನಲ್ಲಿದ್ದ ಸರಸ್ವತಿ ಪುತ್ರನ ಅವನ ಟ್ಯಾಲೆಂಟ್ ನೋಡ್ಕೊಂಡು ನಾನು ಹೋಗಿದ್ದು. 100% ಟ್ಯಾಲೆಂಟ್ ಇದೆ ಇಲ್ಲ ಅಂತಿಲ್ಲ. ಈಗಲೂ ಗುರುಗಳು ಅಂತ ನಾನು ಒಪ್ಪಿಕೊಂಡಾಗ ಕೆಲವೊಂದು ಗುರುಸ್ಥಾನದಲ್ಲಿದ್ದ ಗುಣಗಳನ್ನ ನಾನು ಈಗಲೂ ಒಪ್ಕೊಂಡಿದ್ದೀನಿ, ಇಲ್ಲ ಅಂತಿಲ್ಲ. ಒಳ್ಳೆ ಗುಣ ಯಾರಲ್ಲಿದ್ದರೂ ಒಪ್ಪು ಅಂತ ಹೇಳಿದ್ದಾರೆ, ಇವನಲ್ಲೂ ಒಳ್ಳೆ ಗುಣಗಳಿದೆ. ಆದರೆ ಏನಾಗಿದೆ, ಮೆಜಾರಿಟಿ ಪರ್ಸೆಂಟೇಜು ಬರೀ ಈ ಮೋಸ. ಯಾರೇ ಹೋದ್ರೂ ಇವನ್ ಕ್ರೆಡಿಟ್ ಕಾರ್ಡ ಡೆಬಿಟ್ ಕಾರ್ಡ ಇವನ ಹತ್ರ ಎಷ್ಟು ಕಿತ್ಕೊಬೇಕು, ಇವನ ಹತ್ರ ಏನು ಮೋಸ ಮಾಡಬೇಕು, ಇದೇ ತಲೆಯಲ್ಲಿ ಓಡ್ತಾ ಇರುತ್ತೆ. ಅದನ್ನ ಬದಲು ಒಳ್ಳೇದಕ್ಕೆ ಉಪಯೋಗಿಸ್ಕೊಂಡ್ರೆ ನಿಜಕ್ಕೂ ಕನ್ನಡಕ್ಕೊಬ್ಬ ಆಸ್ತಿಯೇ. ಇಲ್ಲ ಅಂತಂದರೆ ಅವನ ಹತ್ರ ಹೋಗೋರ್ನೆಲ್ಲ ಆಸ್ತಿ ಮಾಡಿಬಿಡ್ತಾನೆ ಸುಟ್ಟುಬಿಟ್ಟು, ಗ್ಯಾರಂಟಿ. ಹುಷಾರಾಗಿರಿ, ಮತ್ತು ಯಾವುದೇ ರೀತಿಯಲ್ಲಿ ಹಣಕಾಸಿನ ವ್ಯವಹಾರ ಮಾಡೋಕ್ಕೆ ಹೋಗ್ಬೇಡಿ. ನೀವು ಪಾಪ ಎಷ್ಟೊಂದು ಜನ, ನಾನು ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಡೋದಿಲ್ಲ, ನಾನು 7 ವರ್ಷದಿಂದ ಅವನ ಹತ್ರ ಜೊತೆಲಿದ್ದೀನಿ. ಎಷ್ಟೋ ಜನ ಬಂದಿದ್ದಾರೆ ಏನೋ ಕನಸು ಕಂಡುಕೊಂಡು, ಊರಿಂದ ಮನೆಗೆ ಅಪ್ಪ ಅಮ್ಮಂಗೆ ಹೇಳಿಲ್ಲ, ಬಟ್ಟೆ ಸಮೇತ ಇವನ ಜೊತೆಗೆ ಬಂದುಬಿಟ್ಟಿದ್ದಾರೆ. ನಾನೇನೋ ಇವನು ಕಲಿಸ್ತಾನೆ, ನಾನೇನೋ ಇಲ್ಲಿಂದ ಮಿಟ್ರೆ ನೆಕ್ಸ್ಟ್ ಹಾಲಿವುಡ್ ಲೆವೆಲ್ಗೆ ನಾನು ಹೋಗ್ಬಿಡ್ಬೋದು ಅಂತೆಲ್ಲ ಬರ್ತಾರೆ. ದಯವಿಟ್ಟು ಇವನ ಹತ್ರ ಬರೋಕ್ಕೆ ಹೋಗ್ಬಿಡಿ. ಬಂದರೂ ಕೂಡ ನಾನು ಕೆಲಸ ಕಲ್ತ್ಕೊಳ್ಳಿ, ಕೆಲಸ ಇದ್ದ ಕೆಲಸ ಕಲ್ತ್ಕೊಳ್ಳಿ, ನಿಮ್ಮ ಊರಿಗೆ ಹೋಗಿ. ಇವರೇ ಮಾಡೋದನ್ನು 4 ವರ್ಷ 5 ವರ್ಷಕ್ಕೆ ಒಂದೊಂದು ಫಿಲಮ್ ಮಾಡ್ತಾರೆ. ಇವರಿಂದ ಯಾರ್ಯಾರು ತೊಂದರೆಗೊಳಗಾಗಿದ್ದು, ಹೆಸರುಗಳು ನಾನು ಯಾರಿಗೂ ಹೇಳಲ್ಲ, ಬಟ್ಟು ತುಂಬಾ ತೊಂದರೆ ಅನುಭವಿಸಿದ್ದಾರೆ ಫೈನಾನ್ಷಿಯಲ್ಲ. ಸೊ ನಾನು ವಿಧಿನೇ ಇಲ್ಲ, ನಾನು ಕಾನೂನು ರೀತಿನೇ ಹೋರಾಡ್ತಾ ಇದ್ದೀನಿ, ಕಾನೂನು ರೀತಿನೇ ನನಗೆ ನ್ಯಾಯ ತಗೊಳ್ತೀನಿ. ನಾನೇನು ಹೇಳೋದು ಹೇಳ್ತಾ ಇರೋದು ಅಂತಂದರೆ, ನನ್ನ ಥರ ಯಾರೂ ಆಗಕ್ಕೆ ಹೋಗ್ಬಿಡಿ, ನನ್ನ ಥರ ಯಾರೂ ಮೋಸ ಹೋಗಕ್ಕೆ ಹೋಗ್ಬಿಡಿ. ನೀವು ಹುಷಾರಾಗಿರಿ, ನಿಮ್ಮ ಹೆಚ್ಚು ಬೇರೆಯವರು ಮೋಸ ಹೋಗೋದನ್ನು ತಪ್ಪಿಸ್ತೇನೆ, ಅದಕ್ಕೋಸ್ಕರ ನಾನು ಬಂದಿದ್ದೀನಿ ವಿನಃ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಬೇಕು, ಬ್ಲೇಮ್ ಮಾಡಬೇಕು, ಬ್ಲೇಮ್ ಗೇಮ್ ಥರ ಬರೀ ಬಯ್ಯೋದಕ್ಕೆ ನಾನು ವಿಡಿಯೋ ಮಾಡ್ತಾ ಇಲ್ಲ. ಬೇರೆಯವ್ರು ಬರಕ್ಕೆ ಹೋಗ್ಬಿಡಿ, ನಿಮ್ಮ ನಿಮ್ಮ ಜೀವನ ನಿಮ್ಮ ನಿಮ್ಮ ಬೇರೆ ಇದರಲ್ಲಿ ಇರುತ್ತೆ, ಮಾಡ್ಕೊಳ್ಳಿ. ಇವ್ರ ಹತ್ರ ಬಂದರು ಕೆಲಸ ಕಲ್ತ್ಕೊಬೇಕಾ ಹೋಗ್ಬೇಕಾ ಅಷ್ಟೇ ಇರಿ. ಅದು ಬಿಟ್ಟು ಇರೋ ಬರೋದೆಲ್ಲ ದುಡ್ಡು ತಂದು ಹಾಕೋದು, ನೀವು ಜಾಮೀನಾಗಿ ಇವ್ರಿಗೆ ದುಡ್ಡು ಕೊಡಿಸೋದು. ಎಷ್ಟೊಂದು ಜನ ಬ್ಯಾಂಕ್ ಲೋನ್ ಕೊಡಿಸಿರೋರು ಕೂಡ, ಬ್ಯಾಂಕ್ ಎಂಪ್ಲಾಯಿಗಳು ಕೂಡ ಇವ್ರಿಗೆ ಬ್ಯಾಂಕ್ ಲೋನ್ ಕೊಡಿಸಿರೋರು ಅಭಿಮಾನದಲ್ಲಿ ಕೊಡಿಸ್ಬಿಟ್ಟು ಇವಾಗ ಅವ್ರವ್ರ ಸಂಬಳದಲ್ಲಿ ಅರ್ಧರ್ಧ ಸಂಬಳಗಳು ಹಾಕ್ಕೊಂಬಿಟ್ಟು ಇ ಎಮ್ ಐ ಕಟ್ತಾ ಇದ್ದಾರೆ. ಸಾಕ್ಷಿ ಕೊಡ್ತೀನಿ ಬೇಕಾದ್ರೆ ಬನ್ನಿ. ಅವರು ಲೋನ್ ಕೊಡಿಸಿದ ತಪ್ಪಿಗೆ ಅವರು ಬರೋ ಸಂಬಳದಲ್ಲಿ ಇ ಎಮ್ ಐ ಕಟ್ತಾ ಇದ್ದಾರೆ. ಈಗ ನೀವು ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ, ಓಕೆನಾ? ಇವನಲ್ಲಿ ನಿಜಕ್ಕೂ ನೀಚರಲ್ಲಿ ಪರಮ ನೀಚ. ಅವ್ರ ಪರ್ಸ್ನಲ್ ನಾನು ಮಾತಾಡೋದಿಲ್ಲ ಯಾವುದೇ ಇದ್ರೂ, ಯಾಕೊತ್ತಾ? ಪರ್ಸ್ನಲ್ ಮಾತಾಡೋದಕ್ಕೆ ನನಗೂ ಹಕ್ಕಿಲ್ಲ. ನನ್ನ ವ್ಯವಹಾರ ಏನಿದೆ, ನನಗಾದ ಅನುಭವಗಳು ನಾನು ಅಷ್ಟೇ ಹೇಳ್ತಿದ್ದೀನಿ. ಯಾಕೆ ಹೇಳ್ತಿದ್ದೀನಿ, ಮುಂದೆ ಬರೋರು ನಾನು ಬಿದ್ದಿದ್ದೀನಿ ಅಳ್ಳ, ಆ ಹಳ್ಳಕ್ಕೆ ಬಿದ್ದ ಬೇರೆಯವ್ರು ಬೀಳಬಾರ್ದು ಅಂತ ಅಂದ್ಬಿಟ್ಟು ನಾನು ನಿಂತಿದ್ದೀನಿ. ಯಾರೂ ಕೂಡ ಇವನಲ್ಲಿ ಹಣಕಾಸಿನ ವ್ಯವಹಾರ ಮಾಡೋಕ್ಕೆ ಹೋಗಬೇಡಿ. ಒಬ್ಬ ಗುರುನ ಹತ್ರ ವಿದ್ಯೆ ಹೆಂಗೆ ಕಲಿಬೇಕು? ಇವಾಗ ನನಗೆ ಎಷ್ಟೊಂದು ಜನ ವಾಪಸ್ ಕ್ವಶನ್ ಕೇಳಿದ್ರು, ನೀನು ವಿದ್ಯೆ ಕಲಿಯಕ್ಕೆ ಹೋದ್ಯಲ್ಲಪ್ಪ, ನೀನು ಯಾಕೆ ಅಯ್ಯ ದುಡ್ಡು ಕೊಟ್ಟೆ, ನೀನು ಏನು ಪ್ರತಿಫಲಾಪೇಕ್ಷೆ ಇಲ್ದಿರ ಕೊಟ್ಟಿದ್ಯಾ, ನೀನು ಏನೋ ಇಂಟೆನ್ಷನ್ ಕೊಟ್ಟಿದ್ದ, ನೀನು ಏನೋ ಮೋಹದಿಂದ ಹೋಗಿ ಬಿದ್ದಿದ್ಯಾ, ನೀನು ಕೊಟ್ಟಿದ್ದ ನೀನು ತಪ್ಪು ಅಂತಾರೆ. ಕರೆಕ್ಟ್, ಅವ್ರು ಹೇಳಿದ್ದೆಲ್ಲ ನಿಜ. ಇದೇ ತಪ್ಪುಗಳನ್ನ ನೀವು ಮಾಡಕ್ಕೆ ಹೋಗ್ಬಿಡಿ. ನೀವು ಮಾಡಿ, ವಿದ್ಯೆ ಕಲೀರಿ, ಹೋಗ್ರಿ. ಅವನಲ್ಲೂ ಸರಸ್ವತಿ ಪುತ್ರ ಇದ್ದಾನೆ. ನಾನು ಎಲ್ಲನೂ ಬರೀ ನಿನ್ನ ಮೈನಸ್ ಮೈನಸ್ಸೇ ನೆಗೆಟಿವ್ ಇದೆ ಅಂತಲೂ ಹೇಳಲ್ಲ, ಪ್ಲಸ್ ಇದೆ. ಪ್ಲಸ್ ಏನಿದೆ ಅಷ್ಟು ಮಾತ್ರ ಕಲ್ತ್ಕೊಳ್ಳಿ. ನೀವು ಹೋಗಿ, ಇವನ ಹತ್ರ ದುಡ್ಡಿನ ವ್ಯವಹಾರ ನಿಮ್ಮ ಅಪ್ಪ ಅಮ್ಮಂಗೆ ಗೊತ್ತಿಲ್ದಿರ, ನೀವು ಮನೆಯಿಂದ ತರೋದಾಗಲಿ, ನಿಮ್ಮ ಫ್ರೆಂಡ್ಸ್ ಹತ್ರ ಕೊಡ್ತೀನಿ ಅಂತ ಇಸ್ಕೊಂಬರೋದಾಗಲಿ, ನೀವು ಜಾಮೀನಾಗಿ ಇವ್ರಿಗೆ ಲೋನ್ಗಳು ಕೊಡಿಸೋದು, ನೀವು ಬಡ್ಡಿಗಳು ಕೊಡಿಸೋದು ದೇವರನ್ನೇ ಮಾಡೋಕ್ಕೆ ಹೋಗ್ಬೇಡಿ. ನಂತರ ಬೀದಿಗೆ ಬೀಳಕ್ಕೆ ಹೋಗ್ಬೇಡಿ. ನೋಡೋಣ, ನಾನು ಕಾನೂನು ರೀತಿನ ಹೋರಾಟ ಮಾಡ್ತಿದ್ದೀನಿ, ನ್ಯಾಯಕ್ಕೆ ಜಯ ಸಿಕ್ಕೇ. ನೋಡೋಣ ಕಾನೂನು ಹೋರಾಟ ಏನು ಹೇಳ್ತೋ ನೋಡೋಣ. ಈಗಲೂ ಅವನು ದುರಂಕರ ಬಿಡ್ತಾ ಇಲ್ಲ. ಈಗ ಅವರು ಸ್ಟೇಟಸಲ್ಲಿ ಹಾಕ್ಕೊಂಡಿದ್ದಂತೆ, ಗುರುಪ್ರಸಾದ್ ಅರೆಸ್ಟ್ ಆದ 3 ಗಂಟೆಯಲ್ಲಿ ಬೇಲ್ ತೊಗೊಂಬಂದ ಅಂತ. 3 ಗಂಟೆಯಲ್ಲಿ ಬೇಲ್ ತೊಗೊಂಡಿದ್ದಲ್ಲಪ್ಪ, ವಿಷಯ ಇರೋದು ಯಾಕೆ ಹೋದೆ ಅರೆಸ್ಟ್ ಆದೆ ಅನ್ನೋದು ಹೇಳಬೇಕಲ್ವಾ, ಓಕೆನಾ? ಬಟ್ ಏನೇ ಆದ್ರೂ ಗುರುಗಳು ಅವರಿಂದನೂ ಒಳ್ಳೋದೆಲ್ಲ ಕಲ್ತಿದ್ದೀನಿ. ಈ ಥರ ನೀಚ್ ತಂದಿದ್ದು ಮೋಸ ಮಾಡೋದಂತೂ ನಾನು ಕಲ್ತಿಲ್ಲ. ನೀವು ಅವನ ಹತ್ರ ಹೋಗಕ್ಕೆ ಹೋಗ್ಬೇಡಿ, ದೂರ ಇರಿ. ನನಗೆ ಎಷ್ಟು ಮಟ್ಟಿಗೆ ಇವನಿಂದ ಅನುಭವ ಆಗೋಗಿದೆ ಅಂದರೆ, ಸಿನಿಮಾ ರಂಗ ಅಂತಂದರೆ ಒಂದು ಆಟೋಗ್ರಾಫು ಒಂದು ಸೆಲ್ಫಿ ತೊಗೊಂಡು ಮುಚ್ಕೊಂಡು ನಮ್ಮ ಮನೇಲಿ ನಮ್ಮ ಜೀವನ ಮಾಡ್ಕೊಂಡು ಇದ್ಬಿಡ್ಬೇಕಪ್ಪ, ಆ ಲೆವೆಲ್ಗೆ ನನಗೆ ಬುದ್ಧಿ ಕಲಿಸ್ಬಿಡ್ದಾನೆ. ನೀವು ಅಷ್ಟೇ, ಯಾರೇ ಬರಲಿ, ಎಷ್ಟೇ ದೊಡ್ಡ ಸೆಲೆಬ್ರಿಟಿ ಬರಲಿ, ಒಂದು ಆಟೋಗ್ರಾಫು ಒಂದು ಸೆಲ್ಫಿ ತೊಗೊಂಡು ನಿಮ್ಮ ನಿಮ್ಮ ಕೆಲಸಗಳು ಮಾಡಿಕೊಂಡು ನಿಮ್ಮ ನಿಮ್ಮ ಮನೆ ನೋಡಿಕೊಂಡು ನೀವು ದುಡ್ದಿದ್ದು ನಿಮ್ಮ ಮನೆಯವ್ರು ತಿನ್ನೋದಕ್ಕೆ, ಇಂಥವ್ರ ಕೈಯಲ್ಲಿ ಕೊಟ್ಟು ನೀವು ಜೀವನ ಹಾಳು ಮಾಡ್ಕೊಳೋದಕ್ಕಲ್ಲ, ನೀವು ದುಡ್ದಿದ್ದು ನಿಮ್ಮ ಮನೆಯವ್ರು ತಿನ್ನಿ, ನೀವು ತಿಂದು ಖುಷಿಯಾಗಿರಿ. ಇಂಥವ್ರ ಹತ್ರ ದಯವಿಟ್ಟು ಹೋಗಕ್ಕೆ ಹೋಗ್ಬಿಡಿ.
ಬೆಂಕಿ ಕಂಡ ದೀಪಕ್ಕೆ ಹೋಗಿ ಬೀಳೋ ಪತಂಗಗಳ ತರ ದೇವರನೇ ಹೋಗ್ಬಿಡಿ, ಬಣ್ಣ ಬಣ್ಣದ ಮಾತುಗಳಿಗೆ ಮರಳಾಗಕ್ಕೆ ಹೋಗ್ಬಿಡಿ. ನೀವು ಹೋಗಿ ಅವನ ಹತ್ರ ಏನೋ ಕಲಿಯೋದಿದ್ರೆ ಕಲ್ತ್ಕೊಳ್ಳಿ, ಇಲ್ಲ ಅಂತಂದ್ರೆ ನಿಮ್ಮ ನಿಮ್ಮ ಪಾಡಿಗೆ ನೀವು ಹೋಗಿ. ಇಷ್ಟು ನಾನು ಹೇಳ್ತಾ ಇದ್ದೀನಿ. ಇದು ಕೊನೆಯಲ್ಲ, ಈಗ ಆರಂಭ ಕಾನೂನು ರೀತಿ ಹೋರಾಟ ನನ್ನ ಹತ್ರ. ನೋಡೋಣ ಏನಾಗುತ್ತೋ. ನಾನು 7 ವರ್ಷದಿಂದ ಇದ್ದಿದ್ದಲ್ಲಿ ತುಂಬ ನನಗೆ ಬೇಜಾರಾಗಿದೆ, ಹೇಳ್ಕೊಳಕಾಗ್ದಿರಾ ತುಂಬ ಬೇಜಾರಾಗಿದೆ ಏನಂದರೆ, 2ನೇ ಸಲ ಡಿಸೆಂಬರ್ 4ನೇ ತಾರೀಕು 2016ರಲ್ಲಿ ಶುರುವಾಗುತ್ತೆ ಮುಹೂರ್ತ. ಸೊ ಯಾರೊಬ್ಬ ಪ್ರೊಡ್ಯೂಸರ್ ಬರಲಿ, ಯಾರೊಬ್ಬ ಹೀರೋ ಆಗಲಿ, ಸತಾಯಿಸೋದು ಯಾವ ಮಟ್ಟಕ್ಕಂದರೆ ಅವನೇ ಫ್ರಸ್ಟ್ರೇಟೆಡ್ ಆಗಬೇಕು. ಇವರದೇ ಒಂದು ಕಾರಣಗಳಿಂದ ಇವ್ರು ನಿಧಾನ ಮಾಡ್ತಾ ಇರೋದನ್ನು ಅದನ್ನು ಸಂಜಾಯಿಸಿ ಕೊಟ್ಕೊಳೋದು ಹೇಗೆ ಅಂದ್ರೆ, ಇವರೇ ಸತಾಯಿಸಿ ಅವನೇ ಬೇಡ ಬಿಡು ಅಂತ ಹೋಗ್ಬಿಡಕ್ಕೆ ಆ ರೀತಿ ಸತಾಯಿಸ್ತಾನೆ. ಎಕ್ಸಾಂಪಲ್ಲು ನಮ್ಮ ಡಾಲಿ ಧನಂಜಯ ಅವರೇನೇ, ಡೈರೆಕ್ಟರ್ ಸ್ಪೆಷಲ್ ಮಾಡೋವಾಗ ಅವ್ರಿಗೆ ಕೊಟ್ಟಿರೋದು ಕಷ್ಟ ಅವ್ರಿಗೆ ಗೊತ್ತಿದೆ, ನಾವು ಅವ್ರನ್ನೇ ಕೇಳ್ಕೊಬೋದು ಬೇಕಾದ್ರೆ. ನಿಜಕ್ಕೂ ಗುರುಪ್ರಸಾದ್ ಈಕ್ವಲ್ ಶನಿ, ಹೆಗಲಿರ್ತಾನೆ ಶನಿ. ಇವನು ಎಲ್ಲೆಲ್ಲ ಹೋಗ್ತಾನೋ, ಯಾರ್ಯಾರು ಇವನ ಹತ್ರ ಹೋಗ್ತಾರೋ ಶನಿ ಹೆಗಲಿರ್ತಾನೆ. ನೋಡಿ, ಒಂದು ಕಾಕತಾಳ ಏನೋ ಗೊತ್ತಿಲ್ಲ, ಡಾಲಿ ಧನಂಜಯ ಅವರು ಇವನಿನ ಬಿಟ್ಟಾದ ಮೇಲೇ ಸೂಪರ್ ಸ್ಟಾರ್ ಆಗಿದ್ದು, ಹೀರೋ ಆಗಿರೋದು, ಅಷ್ಟು ಇದು ಪ್ರೋಗ್ರೆಸ್ಸು. ಶಂಕರ್ ಗುರು ಇವನಿಂದ ಈಚೆ ಬಂದಾದ ಮೇಲೆ ಬಡವರಾಸ್ಕಲ್ ಹೀರೋ ಆಗಿದ್ದು, ಮೇ ಬಿ ಇರ್ಬೋದು. ಇವನಿಂದ ಯಾರ್ಯಾರು ಈಚೆ ಬಂದ್ರಲ್ಲ, ನಿಜಕ್ಕೂ ಅವ್ರು ನೆಮ್ಮದಿಯಾಗಿದ್ದಾರೆ. ಒಂಥರ ಶನಿ ಹೆಗಲ ಬಿಟ್ಟಂಗೆನೆ ಇವನು, ನಾನು ಅಷ್ಟೇ. ಇವನು ದೇವರು ಅದಕ್ಕೆ ಏನೋ ಇವನಿಂದ ನಾನು ಬಿಡುಗಡೆಗೊಳಿಸಿದ್ದಾನೆ. ಇನ್ಮುಂದೆ ಆದರೂ ನಾನು ನೆಮ್ಮದಿಯಾಗಿ ಇರ್ತೀನಿ. ನಿಜಕ್ಕೂ ಇವನ ಹತ್ರ ಯಾರ್ಯಾರು ಹೋಗ್ತಿರೋ ನೀವು ಬೇಕಾದ್ರೆ ಬರೆದಿಟ್ಕೊಂಬಿಡಿ, ಬುಕ್ಕಲ್ಲಿ ಬರೆದಿಟ್ಕೊಂಡು ಇವನ ಜೊತೆಗೆ ಹೋಗಿ ಸಹವಾಸ ಮಾಡಿ, ಆಮೇಲೆ ನೀವು ಅನುಭವಿಸ್ತೀರ. ಎಷ್ಟೊಂದು ಜನ ಪಾಪ ಇವನಿಗೆ ಯಾವುದು 2ನೇ ಸಲಕ್ಕೆ ಪ್ರೊಡ್ಯೂಸರ್ಗೆಲ್ಲ ಹೆಲ್ಪ್ ಮಾಡಿದವರು, ಎಷ್ಟೋ ಜನ ಪಾಪ ನಿಜಕ್ಕೂ ಸೂಸೈಡ್ ಮಾಡ್ಕೊಳೋ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾರೆ. ಇವನು ಮಾಡಿದ್ದು ಡಿಲೇಯಿಂದ ಅವ್ರ ಬಡ್ಡಿಗಳು ಕಟ್ಟಿ. ಶನಿ ಹೆಗ್ಲಿದಂಗೆ ಏನಕ್ಕಂತ ಹೇಳ್ತೀನಿ ಅಂದರೆ, ಇವನೇ ಒಂದು ಶನಿ ಹೆಗ್ಲೇರ್ಸ್ಕೊಂಡ್ಬಿಟ್ಟಿದ್ದಾನೆ. ಶನಿ ಮಹಾತ್ಮನ ರೆಪ್ರೆಸೆಂಟೇಟಿವ್ ಇವನು. ಏನು ಕೇಳ್ತೀನಿ ನಾನು, ಅವ್ರು ಒಳ್ಳೇದಕ್ಕೂ ಹೇಳ್ತಾ ಇದ್ದೀನಿ ನಾನು. ತಿದ್ಕೊಂಡ್ರೆ ತಿದ್ಕೊಳ್ಳಿ, ರಾತ್ರಿಯೆಲ್ಲ ಕುಡಿದು ಮಲಗೋದು, ರಮಿ ಆಡೋದು, ಅದಕ್ಕೆ ಅಡಿಕ್ಟೆಡ್ಡು, ಸೋಂಬೇರಿ. ಯಾರೇ ಎಷ್ಟೇ ಜನ ಫೋನ್ ಮಾಡಿ, ಪಾಪ ಎಷ್ಟೇ ಜನ ಫೋನ್ ಮಾಡಿದ್ರು, ಯಾವಾಗ ನೋಡಿದ್ರು ನಿಮ್ಮ ಕರೆ ಔಟ್ ಆಫ್ ರೇಂಜಲ್ಲಿ ಇದೆ ಅಂತ ಹೇಳ್ತಾರಲ್ಲ, ಹಂಗೆ ಯಾವಾಗ ನೋಡಿದ್ರು ನಿದ್ದೆ ಮಾಡ್ತಿದ್ದಾರೆ ಅಂತ ಕಾಲರ್ ಟೂನ್ ಹಾಕ್ಕೊಬೇಕು ಇವ್ರು. ಅಷ್ಟೇ, ಯಾವಾಗ ನೋಡಿದ್ರು ಮಲಗಿರ್ತಾರೆ. ಅದೊಂದನ್ನು ತಿದ್ಕೊಳ್ಳಿ. ನಿಜಕ್ಕೂ ನೀವು ನನಗೊಬ್ಬನ ಮೋಸ ಮಾಡಿದ್ದೀರಾ ಅಂತ ಅಂದಿದ ತಕ್ಷಣ ನೀವೇನು ಬೇರೆ ಏನು ಪ್ರತಿಭೆನೇ ಇಲ್ಲ, ಬರೀ ಮೋಸಗಾರ್ರೆ ಅಂತಲ್ಲ, ಇರ್ಬೋದೇನೋ, ಇರಲಿ, ನಿಮ್ಮ ಸಮಯ ಸಂದರ್ಭ ನನಗೆ ಮೋಸ ಮಾಡಿ ನೀವು ದಕ್ಕಿಸ್ಕೊಬೇಕಂತ ಇದ್ರೇನೋ, ಬಟ್ ದೇವರು ಅದಕ್ಕೆ ಬಿಡಲಿಲ್ಲ. ಶನಿ ಬಿಟ್ಟಂಗೆ ನನ್ನನ್ನು 7 ವರ್ಷಕ್ಕೆ ನಿಮ್ಮಿಂದ ಬಿಡುಗಡೆಗೊಳಿಸ್ದ. ಇನ್ಮುಂದೆ ಆದರೂ ಕಾನೂನು ರೀತಿ ನಾನು ನ್ಯಾಯ ತೊಗೊಂಡು ನಾನು ನೆಮ್ಮದಿಯಾಗಿರ್ತೀನಿ. ಬಟ್ ಬೇರೆಯವರು ದಯವಿಟ್ಟು ಇವ್ರ ಹತ್ರ ಹೋದರೆ ನೀವಾಗಿ ನೀವೇ ತಗ್ಗಿ ಬಗ್ಗೆ ಹೋಗಿ ಶನಿ ಮಹಾತ್ಮನ ಹೆಗಲೇರಿಸ್ಕೊಂಡಾಗೆ ದಯವಿಟ್ಟು ಹೋಗಕ್ಕೆ ಹೋಗ್ಬಿಡಿ. ನಾನು ನೋಡ್ದಂಗೆ ನನಗೆ ಅಯ್ಯೋ ಅನಿಸುತ್ತೆ, ಅಲ್ಲಿ ಬರೋ ಪ್ರೊಡ್ಯೂಸರ್ಗಳಿಗಾಗಲಿ, ಆ ಪ್ರೊಡ್ಯೂಸರ್ಗಳಿಗೆ ಸತಾಯಿಸೋದು, ಬರೋ ಹೀರೋಗಳಿಗೆ ಪಾಪ ದೊಡ್ಡ ಅಷ್ಟು ವರ್ಷ ಅವರು ಇದು ಕತೆ ಮಾಡಿಕೊಂಡು ಏನೋ ಒಂದು ಮಾಡಿಕೊಂಡು ಇವ್ರ ಹತ್ರ ಟ್ಯಾಲೆಂಟೆಡ್, ಇವ್ರ ಹತ್ರ ಹೇಳಿದ್ರೆ ಒಂದು ಸರ್ಟಿಫಿಕೇಟ್ ತೊಗೊಂಡಂಗೆ ಇವ್ರು ಚೆನ್ನಾಗಿದೆ ಅಂದಿದ ತಕ್ಷಣ ಬರ್ತಾರೆ, ಅವ್ರಿಗೆ ಎಕ್ಕಾಮಕ್ಕಿ ಮುಖಾಮುಖ ಉಗಿದು ಕಳಿಸ್ಬಿಡ್ತಾರೆ. ಹೇಳಲೇಬೇಕು, MS ರಾಜಶೇಖರ್ ಅವರು ಮಗ ರಘು ಅಂತ ಅವ್ರೊಂದು ಕತೆ ಮಾಡ್ಕೊಂಡಿರ್ತಾರೆ. ಸೊ ಶಿವಣ್ಣ ಅವ್ರಿಗಂತ ಒಂದು ಕತೆ ಮಾಡ್ಕೊಂಡಿರ್ತಾರೆ. ಸೊ ಶಿವಣ್ಣ ಅವ್ರಿಗಂತ ಕತೆ ಮಾಡ್ಕೊಂಡಾಗ ಹೋದಾಗ ಶಿವಣ್ಣ ಅವರು ಇಲ್ಲ ಒಂದು ನೋಡೋಣ, ಗುರುಪ್ರಸಾದ್ ಅವ್ರ ಹತ್ರ ಒಂದು ರೀಡಿಂಗ್ ಕೊಟ್ಕೊಂಬನ್ನಿ ನೋಡೋಣ ಅಂತ ಹೇಳಿ ಕಳಿಸಿರ್ತಾರೆ ಶಿವಣ್ಣ ಅವರು. ಇವ್ರ ಹತ್ರ ಬಂದಾಗ ಎಷ್ಟು ಆಗುತ್ತೋ ಅಷ್ಟು ಅವಮಾನ ಮಾಡಿ ಕಳಿಸ್ಬಿಡ್ತಾನೆ ಅವ್ರ ರಘು ಅವ್ರಿಗೆ. ಪಾಪ ಅವರು ಅವಷ್ಟು ದಿನ ಕಟ್ಕೊಂಡಿದ್ದ ಕನಸು ಸಿನಿಮಾ ರಂಗದಲ್ಲಿ ಏನೋ ಆಗೋಣ ಅಂತ ಬಂದಿದ್ದು, ಪಾಪ ಸಿನಿಮಾ ರಂಗದನ್ನು ಬಿಟ್ಟು ಎಲ್ಲಿ ಹೋಗಿದಾರೋ ಏನೂ ಗೊತ್ತಿಲ್ಲ. ಆ ಥರ ಯಾರ್ಯಾರು ಬರ್ತಾರೋ ಕೆಲವ್ರದ್ದು ಹೆಸರು ಹೇಳೋದು ಬೇಕಾಗಿಲ್ಲ, ಏನೋ ಹೇಳೋಕ್ಕೆ ಬರ್ತಾರೆ, ಏನೋ ಒಂದು ಅವ್ರು ಮಾಡಿರೋ ಸಿನಿಮಾನೋ ಶಾರ್ಟ್ ಫಿಲಮ್ ಏನೋ ತರ್ತಾರೆ, ಯಾವ ಲೆವೆಲ್ಗೆ ಅಂದರೆ ಚಪ್ಪಲಿಲಿ ಹೊಡೆದಂಗೆ ಹೇಳಿ ಮುಖ ಹೇಳಿ ಕಳಿಸ್ಬಿಡ್ತಾರೆ. ಬಟ್ ಅದನ್ನು ಬಿಡಬೇಕು ಇವರು. ಅವರು ನಿದ್ದೆ ಕೆಟ್ಟಿರ್ತಾರೆ. ನೀವೇನು ಹಾಲಿವುಡ್ಡಿಂದ ಡೈರೆಕ್ಟು ಜೇಮ್ಸ್ ಕ್ಯಾಮ್ರಾನಿಂದ ಏನು ಅಸಿಸ್ಟೆಂಟಾಗಿ ನೀವೇನು ಬಂದಿಲ್ಲ, ನೀವು ಹೆಂಗೆ ಕಷ್ಟಪಟ್ಟು ಬಂದಿದ್ದೀರೋ ಪಾಪ. ಅವರು ಎಲ್ಬೋರ್ಡ್ಗಳೇ ಇರ್ಬೋದು, ನಿಮ್ಮ ಹತ್ರ ಬಂದಾಗ ನೀವು ಅವ್ರನ್ನ ಸರಿ ಇದೆ ಅಂತ ಹೇಳಲಿಲ್ಲ ಅಂತಂದ್ರೂ ಬರೀ ತಿದ್ದು ಕಳಿಸಿ, ಮುಖಕ್ಕೆ ಚಪ್ಪಲಿ ಹೊಡೆದಂಗೆ ಇನ್ನು ಮುಂದೆ ಅವರು ಸಿನಿಮಾ ರಂಗದಲ್ಲೇ ಇರಬಾರ್ದು, ಆ ಥರ ಹೇಳಕ್ಕೆ ಕಳ್ಸಕ್ಕೆ ಹೋಗ್ಬಾರ್ದು. ಯಾರೇ ಏನಾದ್ರು ಒಂದು ಕತೆ ಹೇಳಕ್ಕೆ ಬಂದರೆ 80 ವರ್ಷದ ಮುದುಕಿ ಮರಿನರ್ದಳ್ದಂಗೆ ಇದ್ದಾಳೆ ಆ ಕತೆ ಈ ಕತೆ ಅಂತ ಹೇಳಿ ಕಳಿಸ್ತೀರ. ನಿಮಗೆ ನಮಗೂ ಗೊತ್ತಿದೆ ಹಾಲಿವುಡ್ ಅವರು ಯಾರು ನಿಮ್ಮ ಸಮ ಇಲ್ಲ ಅಂತ ನನಗೂ ಗೊತ್ತಿದೆ. ಯಾರೇ ಬಂದ್ರು ಇದ ಅಂತ ಹೇಳ್ತೀರ, ಆದರೂ ನೀವು ರೆಫ್ರೆನ್ಸ್ ತೊಗೊಳೋದು ಅವ್ರದ್ದೇ ತೊಗೊತಾ ಇರ್ತೀರಲ್ವಾ. ಯಾರೇ ಬಂದ್ರೂ ಚಿಕ್ಕವರಾಗಲಿ ದೊಡ್ಡವರಾಗಲಿ ಯಾರೇ ಬಂದ್ರೂ ಅವ್ರದ್ದು ಪರಿಶ್ರಮ ಇದ್ದೇ ಇರುತ್ತೆ. ಒಂದು ಪೇಜ್ ಗೀಚ್ಕೊಂಡು ಬಂದಿರ್ತಾನೆ ಅಂದರೆ ಅವನದು ಪರಿಶ್ರಮ, ಅವನದು ಏನೇನು
ಏನೋ ಅವ್ರದ್ದು ಡಿಸ್ಕಷನ್ಗಳು ಏನೋ ಮಾಡಿ ಬಂದಿರ್ತಾನೆ ನೀ ಕರೆಕ್ಷನ್ ಮಾಡಿಲ್ಲ ಅಂತಂದ್ರೂ ಕೂಡ ನಾನು ಅವನು ನೆಕ್ಸ್ಟು ಈ ಸಿನಿಮಾ ರಂಗನೇ ಬೇಡ ಅಂತ ಹೋಗೋಷ್ಟು ಅಷ್ಟಂತೂ ಉಗಿದು ಕಳ್ಸೋಕೆ ಹೋಗ್ಬಿಡಿ ನಾನು ನೋಡಿರೋಂಗೆ ದಯವಿಟ್ಟು ಆದರೆ ಪ್ರೋತ್ಸಾಹ ಮಾಡಿ ಇಲ್ಲ ಅಂತಂದರೆ ಸರಿ ಲಪಸ್ ತಿದ್ದು ಅಂತ ಹೇಳಿಬಿಡಿ ಅವ್ರು ಇದರಿಂದ ಚಪ್ಪಲಿ ಹೊಡೆದಂಗೆ ಮಾತ್ರ ಮುಖಾಮುಖಿ ಹೇಳೋಕೆ ಹೋಗಬೇಡಿ ಇನ್ನೊಂದು ದಯವಿಟ್ಟು ನೀವಾಗಿ ನೀವೇ ಹೋಗಿ ಹಳ್ಳಿಗೆ ಬೀಳೋಕೆ ಹೋಗ್ಬಿಡಿ ದುಡ್ಡು ಕೊಟ್ಟು ಮನೆ ಮಠ ಮಾರಿಕೊಂಡು ಬೀದಿಗೆ ಬೀಳೋಕೆ ಹೋಗ್ಬಿಡಿ ಇವನ ಹತ್ರ ನೀವು ಹೋಗಿ ಶನಿ ಹೆಗ್ಲೇರ್ಸ್ಕೊಳಕ್ಕೆ ಹೋಗ್ಬಿಡಿ ಇದು ನನ್ನ ವಿನಂತಿ ಇನ್ನಾದರೂ ಗುರುಪ್ರಸಾದ್ ವರ್ಷಕ್ಕೆ ಎರಡು ಫಿಲಮ್ ಮಾಡಿ ನಾನು ಬ್ಲ್ಯಾಕ್ ಟಿಕೆಟಲ್ಲಿ ಬಂದು ನಿಮ್ಮ ಟಿಕೆಟ್ ನೋಡಬೇಕು ಫಿಲಮ್ ನೋಡಬೇಕು ಆ ಥರ ಮಾಡಿ ಖಂಡಿತ ನಿಮ್ಮ ಮೇಲೆ ಅಭಿಮಾನ ಇದ್ದೇ ಇದೆ ಆದರೂ ನಿಮ್ಮ ಎಲ್ಲ ಗುಣಗಳನ್ನು ಕ್ಷಮಿಸುವಷ್ಟು ನಾನು ಕ್ಷಮೆಯ ದರಿದ್ರೆ ಅಲ್ಲ ನನಗಾಗಿರೋ ಅನ್ಯಾಯನ ನಾನು ಕೋರ್ಟಲ್ಲಿ ಹೋಗಿ ನಾನು ನ್ಯಾಯ ತೊಗೊಂಡೇ ತೊಗೊತೀನಿ ನಾನು ಹೇಳ್ತಾ ಇರೋದು ಬೇರೆಯವ್ರಿಗೆ ಅನ್ಯಾಯ ಆಗಬಾರ್ದಂತ ಅಟ್ಲೀಸ್ಟ್ ನಿನ್ನ ಯಾರೇ ನೋಡೋಕ್ಕೆ ಬಂದರೂ ಕೂಡ ಇವ್ನು ಡೆಬಿಟ್ ಕಾರ್ಡ ಇವ್ನು ಕ್ರೆಡಿಟ್ ಕಾರ್ಡ ಇವನು ಇಷ್ಟು ಮೋಸ ಮಾಡ್ಬೋದು ಇಷ್ಟು ಉಜ್ಕೊಬೋದು ಅನ್ನೋದು ಬಿಟ್ಟು ಇನ್ನು ಮುಂದೆ ಬಂದವ್ರ ಹತ್ರ ಏನಿದೆ ಅಷ್ಟು ಕೇಳಿ ಹೋಗಿ ಬಟ್ ಕಾನೂನು ರೀತಿ ನಿಮಗಂತೂ ನಾನು ನ್ಯಾಯ ತೊಗೊಂಡೇ ತೊಗೊತೀನಿ ನಿಮಗೆ ಕಾನೂನು ರೀತಿ ಏನು ಪಾಠ ಕಲಿಸ್ಬೇಕೋ ಕಲಿಸೇ ಕಲಿಸ್ತೀನಿ ಇನ್ನು ಮುಂದೆ ಆದರೂ ಬೇರೆಯವ್ರಿಗೆ ತಲೆಯಲ್ಲಿ ಮೋಸ ಮಾಡಬೇಕು ಅಂತ ತಲೆಯಲ್ಲಿ ಮೊಳಕೆ ಹೊಡೆದಾಗೇನೆ ಅದನ್ನು ಚೂಟ್ಕೊಳ್ಳಿ ಇನ್ನು ಮುಂದೆ ಯಾರಿಗೂ ಮೋಸ ಮಾಡೋಕ್ಕೆ ಹೋಗ್ಬಿಡಿ ಅವ್ರವ್ರಿಗೆ ಎಲ್ಲರಿಗೂ ಅವ್ರು ಕಷ್ಟಪಟ್ಟಿರೋ ದುಡ್ಡೇ ಯಾರಿಗೇನು ಸುಮ್ಮನೆ ಬಂದಿರಲ್ಲ ಅವ್ರು ಕಷ್ಟಪಟ್ಟು ಸೇರಿಸಿಟ್ಟಿರೋ ದುಡ್ಡು ಅದನ್ನು ತಂದು ನಿಮ್ಮ ಹತ್ರ ಕೊಟ್ಟಾಗ ವಾಪಸ್ ಕೊಡ್ತಾರೆ ನಿಮ್ಮ ಕಷ್ಟಕ್ಕೆ ಹಾಕ್ತಾರಂತ ದಯವಿಟ್ಟು ಅವ್ರದ್ದು ದುಡ್ಡು ಆಗಲು ವಾಪಸ್ ಕೊಡಿ ಅವರು ಕಷ್ಟಪಟ್ಟಿರೋ ದುಡ್ಡು ನೀವು ಮೋಜು ಮಸ್ತಿಗೆ ಮಾಡಿ ನೀವು ಮಜಾ ಉಡಾಯಿಸಿ ಕೊನೆಗೆ ಈ ಥರ ನಿಮ್ಮ ಎರಡನೇ ಹೆಂಡತಿನ ಕಳಿಸಿ ಸುಳ್ಳು ಸುಳ್ಳು ಕಂಪ್ಲೇಂಟ್ ಹಾಕೋ ಆಲೋಚನೆಗಳು ದಯವಿಟ್ಟು ಬೇಡ ನಿಮ್ಮ ಎರಡನೇ ಹೆಂಡತಿಗೂ ಯಾಕೆ ಈ ತಲೆಯಲ್ಲಿ ಈ ಥರ ಆಲೋಚನೆಗಳು ಬರುತ್ತೋ ಗೊತ್ತಿಲ್ಲ ಇನ್ನು ಮುಂದೆ ಆದರೂ ದೇವರು ನಿಮಗೆ ಒಳ್ಳೇದು ಒಳ್ಳೇದು ಬುದ್ಧಿ ಕಳಿಸಿ ಜನಕ್ಕೆ ಒಳ್ಳೆಯದು ಪಾಠ ಕಲಿಸುವಂಥ ಸಿನಿಮಾಗಳು ನಿಮ್ಮಿಂದ ನಿರೀಕ್ಷಿಸೋಣ ನನಗೆ ಗುರುಪ್ರಸಾದ್ ಕಡೆಯಿಂದ ನನ್ನ ಕಡೆಯಿಂದ ಒಂದು 13 ಲಕ್ಷ ಕೊಟ್ಟಿದ್ದೀನಿ 17 ಲಕ್ಷ ನಾನು ಗ್ಯಾರಂಟಿ ಆಗಿ ಬಡ್ಡಿಗೆ ನಾನೇ ತಂದು ಕೊಟ್ಟಿದ್ದೀನಿ ನಾನು ಬೇರೆ ಕಡೆಯಿಂದ ತಂದು ಕೊಟ್ಟರು ಅದು ನಂದೇ ದುಡ್ಡಿದ್ದಂಗೆನೇ ನಾನೇ ಜಾಮೀನಾಗಿ ತಂದಿರೋದಕ್ಕೆ ಕೊಟ್ಟಿರೋದಕ್ಕೆ ಒಟ್ಟು ನನಗೆ 30 ಲಕ್ಷ ಇದೆ ದುಡ್ಡಿನ ಲೆಕ್ಕದಲ್ಲಿ ಹೇಳಬೇಕಾದ್ರೆ 30 ಲಕ್ಷ ಆ್ಯಕ್ಚುಲಿ 7 ವರ್ಷ ನನ್ನ ಆಯಸ್ಸು ವಯಸ್ಸು ನನ್ನ ಆರೋಗ್ಯ ನನ್ನ ಮನೆ ಫ್ಯಾಮಿಲಿ ಕೊಡೋಷ್ಟು ಟೈಮು ಇವ್ರಿಗೆ ಕೊಟ್ಟಿದ್ದೀನಿ ಇವ್ರು ಮನೆಗೆ ಓಡಾಡಿರೋ ಅಷ್ಟು ಗಾಡೀಲಿ ಓಡಾಡಿರೋ ಪೆಟ್ರೋಲ್ಗೆ ಲೆಕ್ಕ ಇಲ್ಲ ಅಷ್ಟು 1000 ರೂಪಾಯಿ ಸುರಿದಿದ್ದೀನಿ ನನ್ನ ಎಲ್ಲ ನನಗೆ ಹುಷಾರಿಲ್ಲ ಅಂತಂದ್ರೂ ಇವ್ರಿಗೆ ಹೋಗಿ ನಾನು ಸೇವೆ ಮಾಡಿದ್ದೀನಿ ನಾನೊಂದು ಇವ್ರಿಗೆ ಮಾಡೋ ಸೇವೆ ಮಾಡೋವಾಗೆಲ್ಲ ಅವ್ರನ್ನ ಅವರೇ ಕೇಳ್ಕೊಳ್ಳಿ ಈ ವಿಡಿಯೋ ನೋಡೋವಾಗ ಸಾಕ್ಷಾತ್ ಶ್ರೀನಿವಾಸನೇ ನನಗೆ ಸೇವೆ ಮಾಡ್ತಿದ್ದೆ ನಾನು ಸಾಕ್ಷಾತ್ ಶ್ರೀನಿವಾಸನೇ ಬಂದು ನನಗೆ ದುಡ್ಡನ್ನು ಹೆಲ್ಪ್ ಮಾಡ್ತಾ ಇದ್ದಾನೇನೋ ನನಗಂತೂ ಗಾಬರಿ ಆಗ್ತಿದೆ ನಿಜವಾಗೂ ನೀನು ಶ್ರೀನಿವಾಸನ ಅಂತ ಕೇಳಿದ್ದು ಉಂಟು ಆ ಮಾತೆಲ್ಲ ಎಲ್ಲೋಯ್ತು ಗುರುಪ್ರಸಾದ್ ಆ ಮಾತೆಲ್ಲ ಆಯಿತು ಹಂಗಾರೆ ಅವಾಗಿನ ತಲೆಯಲ್ಲೇ ಮೋಸ ಇತ್ತು ಅಂತ ಅರ್ಥ ಆಯ್ತಲ್ವಾ ನಾನು ದುಡ್ಡು ಕೇಳಿದಾಗ ಲಾಸ್ಟ್ ಮೂಮೆಂಟಲ್ಲಿ ಕೇಳಿದಾಗ ನೀನು ಎರಡನೇ ಹೆಂಡ್ತಿನ ಕಳಿಸಿ ಕೇಸ್ ಹಾಕ್ಸೋವಾಗ ಆಮೇಲೆ ಮೋಸ ಮಾಡಬೇಕು ಅಂತ ಈ ಮೋಸ ಇದೆಲ್ಲ ತಲೆಯಲ್ಲಿ ಫಸ್ಟೇ ಸ್ಕ್ರಿಪ್ಟೆಡ್ ಇತ್ತಂತಲ್ವಾ ಅಂದರೆ ಈಗಾದರೂ ನೀನು ಒಪ್ಕೊಂತೀಯ ನೀಚರಲ್ಲಿ ಪರಮ ನೀಚ ನೀನಂತ ದಯವಿಟ್ಟು ನಮ್ಮಂಥ ಬಡವ್ರಿಗೆ ಮೋಸ ಮಾಡೋಕ್ಕೋಗ್ಬೇಡ ನೀನು ನಿನ್ನ ಬುದ್ಧಿವಂತಿಕೆನೆಲ್ಲ ಒಳ್ಳೆ ಸಿನಿಮಾ ಮಾಡಿ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡೋದ್ರಲ್ಲಿರಲಿ ನಮ್ಮಂಥ ಬಡವ್ರನ್ನ ನಿನ್ನ ನಂಬಿ ಬರೋ ಅಸೋಸಿಯೇಟ್ಗಳು ಆ ಅಸಿಸ್ಟೆಂಟ್ಗಳ ಮೇಲೆ ದಯವಿಟ್ಟು ಪ್ರಯೋಗ ಮಾಡೋಕ್ಕೆ ಹೋಗಬೇಡ ಅವ್ರಿಗೆ ಬದುಕೋ ಅವ್ರಿಗೂ ಬದುಕೋ ಹಾಕಿದೆ ಅವ್ರಿಗೆ ಆದರೆ ಸಾಧ್ಯ ಆದರೆ ಕಲಿಸು ಲೇಟ್ ಆಗಂಗಿದ್ರೆ ದಯವಿಟ್ಟು ಸಿನಿಮಾ ಇನ್ನೊಂದು 6 ತಿಂಗಳಾಗುತ್ತೆ 4 ವರ್ಷ ಆಗುತ್ತಪ್ಪ ನೀನು ಬೇರೆ ಕಡೆ ಮುಗಿಸ್ಕೊಂಡು ಬಾ ಶೂಟಿಂಗ್ ಇದ್ದಾಗ ಮಾತ್ರ ಕರೆಸ್ತೀನಿ ಅಂತೇಳಿ ಅದು ಬಿಟ್ಟು ನೀವು ಶೂಟಿಂಗ್ 4 ವರ್ಷ ಮಾಡಿದ್ರು ಕೂಡ ಮನೆ ಕೆಲಸಗಳು ಮಾಡಿಕೊಂಡು ನಾಯಿ ಕಕ್ಕ ಎತ್ತೋದಕ್ಕೆ ಬಾತ್ರೂಮ್ ಕ್ಲೀನ್ ಮಾಡೋದಕ್ಕೆ ಡ್ರಿಂಕ್ಸ್ ಮಿಕ್ಸ್ ಮಾಡೋದಕ್ಕೆ ಮನೆ 3 ತಿಂಗಳು ಶಿಫ್ಟ್ ಮಾಡೋಕ್ಕೆ ಮನೆ ಸಾಮಾನುಗಳು ಓದೋ ಇದಕ್ಕೆ ಕೂಲಿ ಆಳುಗಳ ಥರ ದಯವಿಟ್ಟು ಮಾಡಬೇಡ ದಯವಿಟ್ಟು ಯಾರೇ ಅಸಿಸ್ಟೆಂಟಾಗಿ ಹೋದರೂ ಕೂಡ ತಿಳ್ಕೊಳ್ಳಿ ಕರ್ನಾಟಕದಿಂದ ಯಾರೇ ಇವ್ರ ಹತ್ರ ಹೋದರು ಪಾಠ ಕಲ್ತುಕೊಳ್ಳಿ ನಿಮ್ಮ ನಿಮ್ಮ ಜೀವನ ನೀವು ಮಾಡಿ ಅದಕ್ಕೋಸ್ಕರ ನಾನು ಇಷ್ಟು ನಿಮಗೆ ಹೇಳ್ತಾ ಇದ್ದೀನಿ ಸಂದೇಶ ಅವರು ಒಳ್ಳೆ ಸಂದೇಶ ಕೊಡ್ತಾರೋ ಬಿಡ್ತಾರೋ ಅವರಿಂದ ನಾನು ಕಲಿತ ಪಾಠದಿಂದ ನಿಮಗೆ ಸಂದೇಶ ಕೊಡ್ತಿದ್ದೀನಿ ಯಾರು ದಯವಿಟ್ಟು ಇವನೇ ಮಹಾನುಭಾವ ಇವನೇ ಇವನು ಬಿಟ್ಟರೆ ಇಲ್ಲ ಅಂತ ಕಲಿಸೋಕ್ಕಂತೂ ದೇವರನೇ ಹೋಗೋಕ್ಕೆ ಬಿಡಿ ನಿಮ್ಮ ನಿಮ್ದು ಏನಿದೆಯೋ ಜೀವನ ಮಾಡಿ ಕಲೀರಿ ಎಲ್ಲರಿಂದನೂ ಕಲಿಬೇಕು ನಿಜವಾಗೂ ಅದನ್ನು ಹೇಳ್ತಾರಲ್ವಾ ಒಬ್ಬ ಕಳ್ಳನಿಂದ ಕಲಿಯೋದಿದೆ ಅಂತ ಹೌದು ಈ ಇವರು ಮಾಡೋ ಮೋಸದಿಂದನೂ ನೀವು ಕಲ್ತ್ಕೊಳ್ಳಿ ಮೋಸದಿಂದ ನಂತರ ಮೋಸ ಹೋಗಿ ನೀವು ಪಾಠ ಕಲಿಯೋಕ್ಕೆ ಹೋಗ್ಬಿಡಿ ನಾನು ಕಲ್ತಿದ್ದೀನಿ ದೂರ ಇರಿ ಓಕೆನಾ ಇಷ್ಟು ನಾನು ನಿಮಗೆ ಹೇಳಿ ಮುಗಿಸ್ತೀನಿ